नमस्कार वीक्षक प्राइम टाइम कार्यक्रम के स्वागत दिन ये रीतिया राजकीय विश्लेषण विवादात्मक है स्वल्प बदगी आरोग्यकर चर्चे कार्यक्रम याकंद्रे दिन अति प्रमुख मनुष्य दैहिकवा सदृढ़ अदे रीति अत्यम प्रमुख मानसिकवा आत सदृढ़ आतन मानसिक स्थिमित ऐन अब चेन मनुष्य एस्टे अद्भुत साधने अवंतुद्रे मनुष्य मानसिक स्थिमित चेनु आत मानसिकवा सदृढ़ आग्रे याद रीति अंगड़ी शापली मानसिक अस्त्र यू कूड़ा इत नमल ना वृद्धि आयुर्वेद दुड मटद अस्त्र कूड़ा इवतु वर्ल्ड मेंटल हेल्थ डे अवंतु विश्व मानसिक आरोग्य दिनाचरणे विशेष कार्यक्रम ಈ ಪ್ರಸಕ್ತ ಕಾಲಘಟ್ಟದಲ್ಲಿ ಅತಿ ಪ್ರಮುಖವಾಗಿರುವಂತ ವಿಚಾರದ ಬಗ್ಗೆ ನಾವು ಮಾತನಾಡುತ್ತಿದ್ದೇವೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿತಿನ್ ಸಾಲಿಯಾನ್ ಎಸ್ ಪ್ರತಿ ಬಾರಿ ಅಕ್ಟೋಬರ್ 10 ರಂದು ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಬರುತ್ತೆ ಅದರ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ಬರುತ್ತೆ ಏನು ವಿಶೇಷ ಅನ್ನೋದು ತಾವು ಕೇಳಬಹುದು ಅದರ ಪ್ರಸಕ್ತ ಕಾಲಘಟ್ಟದಲ್ಲಿ ಈ ಒಂದು ದಿನಾಚರಣೆ ಏನಿದೆ ಅತಿ ಪ್ರಮುಖವಾಗಿ ಪಾತ್ರವನ್ನ ವಹಿಸುತ್ತೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಗೊತ್ತಿರುವಂತ ವಿಚಾರ ಇಡಿ ವಿಶ್ವದಲ್ಲಿ ಕೊರೋನಾ ಅನ್ನುವಂತ ಮಹಾಮಾರಿಯ ಆತಂಕ ಭಯ ಭೀತಿ ಎಲ್ಲವೂ ಕೂಡ ಇದೆ ಈ ಆತಂಕ ಭೀತಿಯ ನಡುವೆ ನಾವು ಯಾವ ರೀತಿ ಬದುಕಬೇಕು ಅನ್ನುವಂತದ್ದು ದೊಡ್ಡ ಮಟ್ಟದ ಪ್ರಶ್ನೆ ಬರುತ್ತೆ ಈ ದೊಡ್ಡ ಮಟ್ಟದ ಪ್ರಶ್ನೆಯ ನಡುವೆ ಬರುವಂತದ್ದು ಮನುಷ್ಯನ ಮಾನಸಿಕ ನೆಮ್ಮದಿ ಆತನ ಮಾನಸಿಕ ಸದೃಢತೆ ಆತನ ಮಾನಸಿಕತೆಯ ಒಂದು ಭಯ ಆತಂಕ ಏನಿದೆ ಇವೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆಗೆ ಕಾರಣವಾಗಿರುವಂತ ವಿಚಾರಗಳು ಸಂಶೋಧನೆಗಳು ಕೂಡ ಹೇಳುತ್ತೆ ಈ ಬಾರಿ ನಮ್ಮ ವಿಶ್ವದಲ್ಲಿ ಮನಸ್ಸಿಗೆ ಸಂಬಂಧಪಟ್ಟಂತಹ ರೋಗಗಳು ಜಾಸ್ತಿ ಆಗಿದೆ ಪರಿಣಾಮ ಕಾರಣ ಅಂತ ಹೇಳಿದ್ರೆ ಎಸ್ ಕೋವಿಡ್ ಭಯ ಆತಂಕ ಎಲ್ಲವೂ ಕೂಡ ಇದೆ ಅನ್ನುವಂತದ್ದು ಹಾಗಾಗಿ ಪ್ರಸಕ್ತ ಒಂದು ಕಾಲಘಟ್ಟದಲ್ಲಿ ಇವತ್ತಿನ ಚರ್ಚೆ ಅತ್ಯಂತ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಮಾತಾಡಬೇಕು ನಮ್ಮ ಜೊತೆ ಗಣ್ಯ ವ್ಯಕ್ತಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಬೇಕು ನೇರವಾಗಿ ಎಸ್ ಕಾರ್ಯ ಚಿಕಿತ್ಸಾ ವಿಭಾಗ ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಮಂಗಳೂರು ಇದರ ಡಾಕ್ಟರ್ ಅಮೃತ ಟಿಟಿ ಎಂಡಿ ಆಯು ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಂ ತಮಗೆ ಎಸ್ ಅದೇ ರೀತಿ ಡಾಕ್ಟರ್ ಲಕ್ಷ್ಮಿ ನಾಯರ್ ಎಂಡಿ ಆಯು ಮಾನಸ ರೋಗ ವಿಭಾಗ ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಮಂಗಳೂರು ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಂ ತಮಗೆ ಕೂಡ ಇಬ್ರು ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ ಮಾತಾಡಬೇಕು ಹತ್ತು ಹಲವಾರು ವಿಚಾರಗಳು ಕೋವಿಡ್ ಹಿನ್ನೆಲೆ ಮಾನಸಿಕ ಆರೋಗ್ಯ ಮತ್ತು ಚಿಕಿತ್ಸೆ ಈ ವಿಚಾರದ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡುತ್ತಿದ್ದೇವೆ ಆಗಲೇ ನಾನು ಹೇಳಿದ ಹಾಗೆ ಪ್ರತಿ ವರ್ಷ ಬರುತ್ತೆ ಮಾನಸಿಕ ಆರೋಗ್ಯ ದಿನಾಚರಣೆ ಆದರೆ ಈ ಬಾರಿ ಅತಿ ಪ್ರಮುಖವಾಗಿರುವಂತದ್ದು ಸಂಶೋಧನೆಗಳು ಹೇಳುತ್ತೆ ಪರಿಣಾಮ ಜಾಸ್ತಿ ಆಗಿದೆ ಅಂದ್ರೆ ಸಂಖ್ಯೆಯಲ್ಲಿ ಜಾಸ್ತಿ ಆಗಿದೆ ಅನೇಕ ಜನರು ಮಾನಸಿಕ ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ ನಮ್ಮ ಸುತ್ತಮುತ್ತಲೇ ನಾವು ನೋಡ್ತಾ ಇದ್ದೇವೆ ಕೋವಿಡ್ ಬಂದಿದೆ ಲಾಕ್ ಡೌನ್ ಇತ್ತು ಲಾಕ್ ಡೌನ್ ಅಲ್ಲಿ ಎಲ್ಲರೂ ಕೂಡ ಮನೆಯಲ್ಲಿ ಕೂತ್ಕೊಂಡಿದ್ರು ಅನೇಕ ಜನರು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು ಲಾಕ್ ಡೌನ್ ಮುಗಿತು ಇನ್ನಾದರೂ ಕೂಡ ನಾವು ಆರೋಗ್ಯವಾಗಿ ಇದ್ದೇವೆ ಅಂತ ಬಂದಾಗ ಇಲ್ಲ ಯಾಕಂದ್ರೆ ದೈನಂದಿನ ಜೀವನ ಟೆನ್ಷನ್ ಪ್ರೆಷರ್ ಎಲ್ಲವೂ ಕೂಡ ಇದೆ ಇನ್ನೊಂದು ಕಡೆ ಕೆಲಸ ಇಲ್ಲ ನಿರುದ್ಯೋಗ ಇನ್ನೊಂದು ಕಡೆ ಕೋಪ ಬರುತ್ತೆ ಆತಂಕ ಇದೆ ಹತ್ತು ಹಲವಾರು ಪ್ರಶ್ನೆಗಳು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿದೆ ಸೋ ಇವತ್ತಿನ ವಿಶೇಷ ಕಾರ್ಯಕ್ರಮ ಆರೋಗ್ಯಕರವಾಗಿರುವಂತಹ ಚರ್ಚೆ ವಿಶ್ವ ಮಾನಸಿಕ ಆರೋಗ್ಯ ದಿನದ ಬಗ್ಗೆ ನೇರವಾಗಿ ನಾನು ಕೇಳ್ತಾ ಇರುವಂತದ್ದು ಅಮೃತ ಮೇಡಂ ಮೊದಲನೇದಾಗಿ ಮೇಡಂ ಪ್ರತಿ ಬಾರಿ ಬರ್ತಾ ಇರುತ್ತೆ ವಿಶ್ವ ಆರೋಗ್ಯ ದಿನಾಚರಣೆಯ ಜೊತೆಗೆ ಬರುವಂತದ್ದು ವಿಶ್ವ ಮೆಂಟಲ್ ವರ್ಲ್ಡ್ ಹೆಲ್ತ್ ಡೇ ಅನ್ನುವಂಥದ್ದು ಈ ಬಾರಿ ಅತ್ಯಂತ ಪ್ರಮುಖವಾಗಿರುವಂತಹ ವಿಶೇಷತೆ ಪಡೆದುಕೊಂಡಿರುವಂತದ್ದು ಏನ್ ಹೇಳ್ತೀರಾ ಮೇಡಂ ಪ್ರಥಮವಾಗಿ ಮೊದಲನೇದಾಗಿ ಹೇಳುದಂತಂದ್ರೆ ಈಗ ಹೇಗೆ ಶಾರೀರಿಕ ಆರೋಗ್ಯ ಇಂಪಾರ್ಟೆಂಟ್ ಅದೇ ತರ ಮೆಂಟಲ್ ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಮೆಂಟಲಿ ನಾವು ಸೌಂಡ್ ಆಗಿ ಇದ್ರೆ ನಮ್ಮ ಶಾರೀರಿಕ ಆರೋಗ್ಯ ಹೇಗೂ ಇಂಪ್ರೂವ್ ಆಗ್ತಾ ಹೋಗ್ತದೆ ಅಂತ ಈಗ ನಾನು ವಿಶ್ವ ಅನ್ನೋದನ್ನ ಬಿಟ್ರೆ ಬರೀ ಇಂಡಿಯಾದಲ್ಲಿ ಹೇಳುದಾದ್ರೆ ಸುಮಾರು 1,97,00,000 ಜನರು ರಿಜಿಸ್ಟರ್ಡ್ ಅಂದ್ರೆ ಮಾನಸಿಕ ಇದು ಖಿನ್ನತೆಯಿಂದ ಬಳಲ್ತಾ ಇದ್ದಾರೆ ಅಥವಾ ಮಾನಸ ರೋಗಗಳಿಂದ ಬಳಲ್ತಾ ಇದ್ದಾರೆ ಅಂತ ಹೇಳ್ತೇವೆ ಇದು ಯಾರು ರಿಜಿಸ್ಟರ್ಡ್ ಇರ್ತಾರೆ ಅವರು ಹೀಗೆ ಕೆಲವೊಂದು ಸಣ್ಣ ಪುಟ್ಟ ರೋಗಗಳು ನಾವು ಅದನ್ನ ರಿಜಿಸ್ಟರ್ ಮಾಡುವುದೇ ಇಲ್ಲ ಹಾಗೆ ರಿಜಿಸ್ಟರ್ ಆಗಿರುವವರೇ 1,97,00,000 ಇದ್ದಾರೆ ಅಂತ ಹೇಳಿದ್ರೆ ಮಾನಸಿಕ ಆರೋಗ್ಯ ಎಲ್ಲಿ ಹೋಗ್ತಾ ಇದೆ ಅಂತ ಈಗ ಕೋವಿಡ್ ಬಂದ ಮೇಲೆ ಇನ್ನು ಸಹ ಮನೆ ಮನೆಯಲ್ಲಿ ನಾವು ಈ ಪ್ರಾಬ್ಲಮ್ ಅನ್ನ ನೋಡ್ತಾ ಇದ್ದೇವೆ ಹಾಗಾಗಿ 1,97,00,000 ಬರೀ ರಿಜಿಸ್ಟರ್ಡ್ ಕೇಸಸ್ ಅನ್ರಿಜಿಸ್ಟರ್ಡ್ ಆಗಿ ಎಷ್ಟೋ ಜನ ಈ ಮಾನಸಿಕ ಪ್ರಾಬ್ಲಮ್ಸ್ ಇಂದ ನಾನು ಮಾನಸಿಕ ರೋಗ ಅಂತ ಹೇಳುದಿಲ್ಲ ಬಟ್ ಮಾನಸಿಕ ವಿಕಾರಗಳಿಂದ ತುಂಬಾ ಜನ ಸಫರ್ ಆಗ್ತಾ ಇದ್ದಾರೆ
ಹಾಗಾಗಿ ಈ ವಿಶ್ವ ಮಾನಸಿಕ ಆರೋಗ್ಯ ದಿನ ಅಂತ ಹೇಳೋದು ಒಂದು ನಿಜವಾಗಿ ಮಹತ್ವ ಇದೆ ಅದು ಎಸ್ಪೆಷಲಿ ಕೋವಿಡ್ ಟೈಮ್ ಅಲ್ಲಿ ಅದು ತುಂಬಾ ಇಂಪಾರ್ಟೆನ್ಸ್ ಅನ್ನು ಪಡೆದಿದೆ ಈಗ ನಮ್ಮ ಹಾಸ್ಪಿಟಲ್ ಅಲ್ಲೇ ನಾವು ಕೋವಿಡ್ ಬಂದ ಮೇಲೆ ಮಾನಸಿಕ ರೋಗಗಳನ್ನು ತುಂಬಾ ನೋಡ್ತಾ ಇದ್ದೇವೆ ಓಕೆ ಜಾಸ್ತಿ ಆಗಿದೆ ಗಣನೀಯ ಪ್ರಮಾಣದಲ್ಲಿ ಇನ್ಕ್ರೀಸ್ ಆಗಿದೆ ಸೋ ಎಲ್ಲದನ್ನೂ ನಾನು ಮಾನಸ ರೋಗ ಅಂತ ಹೇಳೋದಿಲ್ಲ ಆದರೆ ಎಷ್ಟೋ ಇದು ಮಾನಸಿಕ ವಿಕಾರಗಳು ಅಂತ ಹೇಳಿದ್ರೆ ಬೆಸ್ಟ್ ಆಗ್ತದೆ ಅಂತ ನನಗೆ ಅನಿಸ್ತದೆ ಓಕೆ ಓಕೆ ರೈಟ್ ರೈಟ್ ಮೇಡಮ್ ಹೇಳಿದಾಗೆ ಆಗ್ಲೇ ಹೇಳುವಂತಹ ಸಂಶೋಧನೆಗಳು ರಿಸರ್ಚ್ ಗಳು ಹೇಳ್ಕೊಡೋ ಹಾಗೆ ಈ ಬಾರಿ ಕೊರೋನಾ ರೋಗ ಏನ್ ಜಾಸ್ತಿ ಆಗ್ತಾ ಇದೆ ಸೊ ಈ ಒಂದು ಭಯ ಆತಂಕದ ನಡುವೆ ಈ ಮಾನಸ ರೋಗ ಏನಿದೆ ಮಾನಸಿಕ ಸಂಬಂಧಗಳು ಸಮಸ್ಯೆ ಪಟ್ಟಿರುವಂತಹ ಒಂದು ರೋಗಗಳು ಜಾಸ್ತಿ ಆಗಿರುವಂತದ್ದು ಅದೇ ರೀತಿ ಲಕ್ಷ್ಮೀನಾಯ್ ಅವರು ಇದ್ದಾರೆ ಮೇಡಮ್ ಈಗ ಮಾನಸಿಕ ಆರೋಗ್ಯ ಎಂದರೆ ಏನು ಅನ್ನುವಂತ ಪ್ರಶ್ನೆ ಬರುತ್ತೆ ಯಾಕಂದ್ರೆ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ಬಗ್ಗೆ ನಾವು ಮಾತನಾಡಿದಾಗ ಮೊದಲದಾಗಿ ಮಾನಸಿಕ ಆರೋಗ್ಯ ಅಂದ್ರೆ ಏನು ಅಂತ ಪ್ರಶ್ನೆ ಬರುತ್ತೆ ಅನೇಕ ಸಮಸ್ಯೆಗಳು ಬರುತ್ತೆ ಯಾವುದು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳು ಡಿಫ್ರೆನ್ಶಿಯೇಟ್ ಮಾಡಬೇಕಾಗುತ್ತೆ ಏನ್ ಹೇಳ್ತೀರಾ ಮೇಡಮ್ ಮಾನಸಿಕ ಆರೋಗ್ಯ ಅಂದ್ರೆ ಜನರಲ್ಲಿ ಯೋಗಕ್ಷೇಮೆಯ ಜೊತೆಗೆ ಸ್ವಂತ ಕಾರ್ಯಗಳನ್ನೇ ಮಾಡುವಂತಹ ಕೆಪಾಸಿಟಿ ಇದ್ದು ದಿನನಿತ್ಯಗೆ ಬರುವಂತಹ ಸ್ಟ್ರೆಸ್ಗಳನ್ನು ಇಲ್ಲಾಂದರೆ ಚಿಂತೆಗಳನ್ನು ಇಲ್ಲಾಂದರೆ ಸಮಸ್ಯೆಗಳನ್ನು ಎದುರಿಸುವ ಶಕ್ತಿ ಇಲ್ಲಾಂದರೆ ಶಕ್ತಿಯೇ ನಾವು ಮಾನಸಿಕ ಆರೋಗ್ಯ ಅಂದರೆ ಹೇಳ್ತೇವೆ ಸೊ ಬೇಸಿಕಲಿ ಇಟ್ ಇಸ್ ದ ಕೆಪ್ಯಾಸಿಟಿ ಆಫ್ ಅ ಪರ್ಸನ್ ಟು ಕೋಪ್ ಅಪ್ ವಿತ್ ದ ಸ್ಟ್ರೆಸ್ಸರ್ಸ್ ಆಫ್ ಹಿಸ್ ಆರ್ ಹರ್ ಎವ್ರಿ ಡೇ ಲೈಫ್ ಸೊ ದಿಸ್ ಇಸ್ ವಾಟ್ ಇಸ್ ಮೆಂಟಲ್ ಹೆಲ್ತ್ ಅಂದರೆ ಇದರಲ್ಲಿ ಹೇಳಬೇಕಾದ್ರೆ ಕಾಮನ್ ಆಗಿ ಜನರಿಗೆ ಅರ್ಥ ಆಗಬೇಕು ಅಂತಿದ್ರೆ ದಿನನಿತ್ಯ ಎಲ್ಲ ಪರ್ಸನ್ಗೂ ಒಂದು ತರಹದ ಸ್ಟ್ರೆಸ್ ಇರ್ತದೆ ಈಗ ಯಾರು ಸ್ಟ್ರೆಸ್ ಇಲ್ಲದೆ ಇರುವುದಿಲ್ಲ ಅಂದ್ರೆ ನಾವು ಅದನ್ನ ಸ್ಟ್ರೆಸ್ ಅಂತ ಹೇಳಿ ತಗೊಂಡ್ರೆ ಅದು ಸ್ಟ್ರೆಸ್ ಬಟ್ ನಾವು ಅದನ್ನ ಪಾರ್ಟ್ ಆಫ್ ಲೈಫ್ ಅಂತ ತಗೊಂಡಾಗ ಅದು ಸ್ಟ್ರೆಸ್ ಆಗುದಿಲ್ಲ ಈಗ ಎಲ್ಲಾ ಪರ್ಸನ್ಗೆ ಇಡೀ ವಿಶ್ವದಲ್ಲಿಯೇ ಕೊರೋನಾ ಇದೆ ಬಟ್ ಎಲ್ಲರೂ ಅದನ್ನ ತಗೊಳ್ಳುವ ರೀತಿ ಚೇಂಜ್ ಆಗಿರ್ತದೆ ಈಗ ಪ್ರತಿಯೊಂದು ಪರ್ಸನ್ ಅನ್ನು ಕೊರೋನಾನ ತಗೊಳ್ಳುವ ರೀತಿ ಬೇರೆ ಬೇರೆ ತರ ಆಗಿದೆ ಸೊ ಮೆಂಟಲ್ ಹೆಲ್ತ್ ಅಂದ್ರೆ ಏನು ಅಂತ ಹೇಳಿದ್ರೆ ಯಾವ ನಮ್ಮ ದಿನನಿತ್ಯ ಕೆಲಸಗಳನ್ನ ಎಷ್ಟೇ ಸ್ಟ್ರೆಸ್ ಇದ್ರು ಸಹ ಅದನ್ನು ಆರ್ಗನೈಸ್ಡ್ ಆಗಿ ನಾವು ಯಾವಾಗ ತಗೊಂಡು ಹೋಗ್ತೇವೆ ಅದು ಮಾನಸಿಕ ಆರೋಗ್ಯ ನಾವು ಸರಿಯಾಗಿದ್ದೇವೆ ಅಂತ ಅರ್ಥ ಬಟ್ ಸಣ್ಣ ಸಣ್ಣ ವಿಷಯಗಳು ಸಹ ನಮ್ಗೆ ಅದು ಕಿರಿಕಿರಿ ಮಾಡ್ತಾ ಇದೆ ಛೇ ನಾನ್ ಬೆಳಗ್ಗೆ ಎದ್ದು ಹೋಗ್ಬೇಕು ಛೇ ನನ್ಗೆ ಆಫೀಸಿಗೆ ಹೋಗ್ಬೇಕು ನನ್ಗೆ ಮನೆ ಕೆಲಸ ಮಾಡ್ಬೇಕು ಪ್ರತಿಯೊಂದು ನಮ್ಗೆ ಯಾವಾಗ ಸ್ಟ್ರೆಸ್ ಆಗ್ತಾ ಇದೆ ಈ ಮಾನಸಿಕ ಆರೋಗ್ಯ ಅಂತ ಹೇಳುದು ದೊಡ್ಡ ರೋಗಗಳೇ ಬರ್ಬೇಕಂತಿಲ್ಲ ಸಣ್ಣ ಸಣ್ಣ ವಿಷಯಗಳು ಸಹ ಮಾನಸಿಕ ಆರೋಗ್ಯಕ್ಕೆ ತುಂಬಾ ಆಡ್ ಮಾಡ್ತದೆ ಅದನ್ನೇ ನಾನು ಹೇಳ್ತಾ ಇರೋದು ಈ ಸಣ್ಣ ವಿಷಯಗಳು ನನಗೆ ಬೇಗ ಹೇಳ್ಬೇಕು ನಾನು ಇಷ್ಟು ಟ್ರಾವೆಲ್ ಮಾಡ್ತಾ ಇದ್ದೇನೆ ಮಕ್ಕಳನ್ನ ನೋಡ್ ದಿಸ್ ಇಸ್ ಅ ಫ್ಯಾಕ್ಟ್ ಇದು ನಾವು ದಿನನಿತ್ಯ ನಾವು ಮಾಡ್ತಾ ಇರುವ ಕೆಲಸ ಇದರಲ್ಲಿ ನಾವು ಸ್ಟ್ರೆಸ್ ಮಾಡಿಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಬಟ್ ಯಾವಾಗ ಇಷ್ಟು ಸಣ್ಣ ವಿಷಯಗಳು ನಮಗೆ ಸ್ಟ್ರೆಸ್ ಮಾಡ್ತದೆ ದಟ್ ಮೀನ್ಸ್ ಯು ನೀಡ್ ಟು ಗೋ ಟು ಅ ಡಾಕ್ಟರ್ ಕರೆಕ್ಟ್ ಆಗ ಅಂದ್ರೆ ಈ ಸಣ್ಣ ಸಣ್ಣ ವಿಷಯಗಳು ನಿಮ್ಗೆ ಮಾನಸಿಕ ರೋಗವಾ ಅಲ್ಲ ಆದರೆ ಮಾನಸಿಕ ಅಸ್ವಸ್ಥತೆಯ ಹತ್ರ ನೀವು ಹೋಗ್ತಾ ಇದ್ದೀರಿ ಇದನ್ನೇ ನೀವಿನ್ನೂ ಕಂಟಿನ್ಯೂ ಮಾಡ್ತಾ ಹೋದ್ರೆ ನಾಳೆ ಎಲ್ಲ ನಾಡಿದ್ದು ಯು ಮೇ ಹ್ಯಾವ್ ಸಮ್ ಮೆಂಟಲ್ ಪ್ರಾಬ್ಲಮ್ ಅದನ್ನ ಅವ್ರು ಹೇಳ್ತಾ ಇರೋದು ಅಂದ್ರೆ ದಿನನಿತ್ಯದ ಲೈಫ್ ಅನ್ನ ನಾವು ಸ್ಟ್ರೆಸ್ ಫ್ರೀ ಆಗಿ ಹೋಗ್ತಾ ಇದ್ರೆ ಅಥವಾ ದಿನದ ಸ್ಟ್ರೆಸ್ ಅನ್ನ ನಾವು ಈಸಿಯಾಗಿ ತಗೊಂಡು ಹೋಗ್ತಾ ಇದ್ರೆ ವಿ ಆರ್ ಮೆಂಟಲಿ ಫಿಟ್ ಯಾವಾಗ ಸಣ್ಣ ಸಣ್ಣ ವಿಷಯಗಳು ನಮ್ಗೆ ಸ್ಟ್ರೆಸ್ ಆಗ್ತಾ ಇದೆ ದಟ್ ಮೀನ್ಸ್ ವಿ ಆರ್ ಮೂವಿಂಗ್ ಟುವರ್ಡ್ಸ್ some mental issues. I don't say that it is a disease. ಅದನ್ನ ರೋಗ ಅಂತ ಹೇಳ್ತಿಲ್ಲ ಆದ್ರೆ ನಿಮಗೆ ಎಲ್ಲಿಯೋ ಒಂದು ಕಡೆ ಒಂದು ಹೆಲ್ಪ್ ಬೇಕು ಅದನ್ನ ಹೇಳ್ತಾರೆ ಓಕೆ ಸೋ ಅದು ಮಾನಸಿಕ ಆರೋಗ್ಯ ರೈಟ್ 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 ನಿಜವಾಗ್ಲೂ ಕೂಡ ದೈನಂದಿನ ಜೀವನದ ಕೆಲಸ ಕಾರ್ಯಗಳನ್ನ ನಾವು ತುಂಬಾನೇ ಟೆನ್ಷನ್ ಸ್ಟ್ರೆಸ್ ಇಟ್ಕೊಂಡು ಆಗ್ತಾ ಇಲ್ಲ ಏನಿ ಕಷ್ಟ ಅನ್ನುವಂಥದ್ದು ನಾವು ನೋಡ್ಕೊಂಡು ಹೋದ್ರೆ ಇದೇ ದೊಡ್ಡ ಮಟ್ಟದಲ್ಲಿ ಮುಂದೊಂದು ದಿನ ಮಾನಸಿಕ ರೋಗವಾಗಿ ನಮ್ಗೆ ಪರಿಣಾಮ ಆಗುತ್ತೆ ಅನ್ನುವಂಥದ್ದು ಇನ್ನು ಮುಂದಕ್ಕೆ ಕಾರ್ಯಕ್ರಮದಲ್ಲಿ ಅನೇಕ ಜನರು ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಕೊರೋನಾ ಸಂದರ್ಭ ಅನೇಕ ವಿಚಾರಗಳು ಅನೇಕ ಆತಂಕ ಭೀತಿ ಎಲ್ಲವೂ ಕೂಡ ಇದೆ ಮನಸ್ಸಿಗೆ ಸಂಬಂಧಪಟ್ಟಂತಹ ಅನೇಕ ರೋಗಗಳು ನಮ್ಮ ಕಣ್ಣ ಮುಂದೆ ಇದೆ ಎಷ್ಟು ನೇರವಾಗಿ ತಜ್ಞ ವೈದ್ಯರಿದ್ದಾರೆ ಕರೆ ಮಾಡಬಹುದು ಮಾತನಾಡಬಹುದು ತಮ್ಮ ಒಂದು ಪ್ರಶ್ನೆಗಳು ತಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳು ಮುಕ್ತವಾಗಿರುವಂತಹ ಒಂದು ಅವಕಾಶ ಇದೆ ಕರೆ ಮಾಡಬಹುದು ಮಾತಾಡಬಹುದು ಅದೇ ರೀತಿ ನೇರವಾಗಿರುವಂತಹ ಅನೇಕ ಪ್ರಶ್ನೆಗಳಿದೆ ಕೊರೋನಾ ಸಂದರ್ಭ ಅನೇಕ ಜನರಿಗೆ ಅನೇಕ ರೀತಿಯ ಭಿನ್ನ ವಿಭಿನ್ನವಾಗಿರುವಂತಹ ಮಾನಸಿಕ ಕಾಯಿಲೆಗಳು ಬಂದಿದೆ ಅನ್ನುವಂಥದ್ದು ಮಕ್ಕಳು ಮನೇಲಿದ್ದಾರೆ ಮಕ್ಕಳು ಶಾಲೆಗೆ ಹೋಗ್ತಾ ಇಲ್ಲ ಶಾಲೆಗೆ ಹೋಗ್ತಾ ಇದ್ರೆ ಆಟ ಪಾಠ ಎಲ್ಲವೂ ಕೂಡ ಇರುತ್ತೆ ಆದರೆ ಮಕ್ಕಳು ಮನೇಲಿದ್ದಾರೆ ಬಂದಾಗ ಆನ್ಲೈನ್ ಕ್ಲಾಸಲ್ಲಿ ಅವರು ಕಲಿಬೇಕಾಗುತ್ತೆ ಇನ್ನೊಂದು ಕಡೆ ಹೋದಾಗ ಈ ಹಿಂದೆ ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ಇತ್ತು ಆದರೆ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗಿದೆ ಇದರ ಸಮಸ್ಯೆ ಬರುತ್ತೆ ಇನ್ನೊಂದು ಕಡೆ ಹೋದಲ್ಲಿ ಸರಿಯಾಗಿರುವಂಥ ಸಂಬಳ ಸಿಗ್ತಾ ಇಲ್ಲ ಅರ್ಧ ಸಂಬಳ ಸಿಗ್ತಾ ಇದೆ ಇಂತಹ ಪ್ರಶ್ನೆಗಳು ಇನ್ನೊಂದು ಕಡೆ ಅನೇಕ ವಿಚಾರಗಳು ಬರುತ್ತೆ ಎಲ್ಲವೂ ಕೂಡ ಮಾತಾಡಬೇಕು ಮೇಡಮ್ ಈಗ ನೇರವಾಗಿ ತಾವಾಗಲೇ ಹೇಳಿದ್ರಿ
ರಿಸರ್ಚ್ ಕೂಡ ಅದೇ ಹೇಳುತ್ತೆ ಯಾವ ರೀತಿ ಅಂತ ಹೇಳಿದ್ರೆ ಕೋವಿಡ್ ಹಿನ್ನೆಲೆ ಜಾಸ್ತಿ ಆಗಿದೆ ಮಾನಸಿಕ ಸಮಸ್ಯೆಗಳು ಅನ್ನುವಂಥದ್ದು ಏನು ಹೇಳ್ತೀರಾ ಮೇಡಮ್ ಯಾವ ರೋಗಗಳು ಜಾಸ್ತಿ ಆಗಿದೆ ಈ ಸಂದರ್ಭ ಕೋವಿಡ್ ಸಂದರ್ಭ ಕೋವಿಡ್ ಸಂದರ್ಭದಲ್ಲಿ ಎಲ್ಲಾ ಮಾನಸಿಕ ರೋಗಗಳು ಜಾಸ್ತಿ ಆಗಿದೆ ಅಂದ್ರೆ ನಾನು ಇವತ್ತು ಮಾನಸಿಕ ರೋಗದ ಬಗ್ಗೆ ಮಾತ್ರ ಮಾತಾಡ್ತಾ ಇರುವ ಕಾರಣ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ ಸೋ ಯಾಕೆ ಕೋವಿಡ್ ನಮಗೆ ಇಷ್ಟು ಕಷ್ಟ ಕೊಡ್ತಿದೆ ಕೋವಿಡ್ ಅದಾಗಿ ಬಂದು ಸಫರ್ ಆಗ್ತಾ ಇರೋ ಜನ ಬೇರೆ ಬಟ್ ಕೋವಿಡ್ ಇಂದಾಗಿ ಮಾನಸಿಕ ರೋಗ ಬರ್ತಾ ಇರೋದು ಬೇರೆ ಓಕೆ ಮೇಡಂ ಒಂದು ಅನೇಕ ಕರೆಗಳು ಬರ್ತಾ ಇದೆ ಒಂದು ಕರೆ ಸ್ವೀಕಾರ ಮಾಡ್ತೇನೆ ಹಲೋ ಸರ್ ನಮಸ್ತೆ ನಮಸ್ಕಾರ ಸರ್ ನಮಸ್ತೆ ಸರ್ ನಮಸ್ತೆ ತಮ್ಮ ಹೆಸರಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಇದು ಸಮರ್ಥ ಅಂತ ಸಾಗರದಿಂದ ಫೋನ್ ಮಾಡ್ತಾ ಇರೋದು ಸರ್ ಸಮರ್ಥ ಅವರು ಸಾಗರದಿಂದ ನಮಸ್ತೆ ಸಮರ್ಥ ಅವರೇ ಮಾತಾಡಿ ಸರ್ ಮಾತಾಡಿ ತಮ್ಮ ಪ್ರಶ್ನೆ ಮೇಡಂ ಹತ್ರ ಒಂದು ಕ್ವೆಶ್ಚನ್ ಇತ್ತು ಮೇಡಂ ನಮಸ್ಕಾರ ನಮಸ್ತೆ ಇದು ನನಗೆ 33 ವರ್ಷ ಓಕೆ ನನ್ನ ಸುಮಾರು ಜನ ಫ್ರೆಂಡ್ಸ್ ಎಲ್ಲ ಈಗ ಹಾರ್ಟ್ ಅಟ್ಯಾಕ್ ಆಗಿ ತಿರ್ಕೊಂತಾ ಇದ್ದಾರೆ ಹೌದು ಇದೊಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ ಲಾಸ್ಟ್ 3 ಮಂತ್ಸ್ ಇಂದ ಹೌದು ಅದಕ್ಕೂ ಇದಕ್ಕೂ ಕೊರೋನಾಕ್ಕೂ ಇದರಿಂದ ಏನಾದರೂ ಎಫೆಕ್ಟ್ ಇದೆಯಾ ಅಂತ ಕೇಳೋದಕ್ಕೆ ಫೋನ್ ಮಾಡಿದೆ ಹೌದು ಎಫೆಕ್ಟ್ ಇದೆ ಅಂದ್ರೆ ಹಾರ್ಟ್ ಅಟ್ಯಾಕ್ ಇಂದ ತೀರ್ಕೊಂಡಿರೋದು ಕೊರೋನಾ ಈಗ ಪೋಸ್ಟ್ ಕೋವಿಡ್ ಕೋವಿಡ್ ಆಗಿ 1 ವೀಕ್ ಅಥವಾ 2 ವೀಕ್ಸ್ ಅಲ್ಲಿ ಕೆಲವೊಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಪ್ಲಸ್ ನಮ್ಮ ಫುಡ್ ಹ್ಯಾಬಿಟ್ಸ್ ಸಹ ಈ ಹಾರ್ಟ್ ಅಟ್ಯಾಕ್ಗೆ ತುಂಬಾ ಇದು ಇಂಪಾರ್ಟೆನ್ಸ್ ಇದೆ ಯಾಕೆ ಅಂತ ಹೇಳಿದ್ರೆ ಕೋವಿಡ್ ಬಂದು ಹಾರ್ಟ್ ಅಟ್ಯಾಕ್ ಆಗಿ ಹೋದವರು ಸುಮಾರು ಜನ ಇದ್ದಾರೆ ಅದರ ಜೊತೆಗೆ ಸಣ್ಣ ವಯಸ್ಸಾದ್ರೂ ಸಹ ರಿಕವರಿ ಆಗದೆ ಹಾರ್ಟ್ ಅಟ್ಯಾಕ್ ಆಗಿದೆ ಯಾಕೆ ಬಿಕಾಸ್ ನಮ್ಮ ಮೊದಲಿನ ಆಹಾರ ಕ್ರಮಗಳು ಸರಿ ಇಲ್ಲ ಇನ್ಕ್ರೀಸ್ಡ್ ಕೊಲೆಸ್ಟ್ರಾಲ್ ಲೆವೆಲ್ಸ್ ಇರ್ಬೋದು ಒಬೆಸಿಟಿ ಇರ್ಬೋದು ಹೀಗಾಗಿ ಸಹ ಹಾರ್ಟ್ ಅಟ್ಯಾಕ್ ಅಲ್ಲಿ ಸಾಯ್ತಾ ಇದ್ದಾರೆ ಓಕೆ ಓಕೆ ಸರ್ ತಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿತ್ತು ಲೈನಲ್ಲಿ ಇದ್ದೀರಾ ಧನ್ಯವಾದಗಳು ಓಕೆ ಓಕೆ ರೈಟ್ ಸರ್ ರೈಟ್ ಸರ್ ಎಸ್ ಎಸ್ ಮೇಡಮ್ ಇದೆ ಅನೇಕ ಜನರು ಯುವಕರು ಈಗಿನ ಕಾಲಘಟ್ಟದಲ್ಲಿ ವೃದ್ಧರಿಂದ ಹಿಡಿದು ಚಿಕ್ಕ ಮಕ್ಕಳಿಂದ ಹಿಡಿದು ಅನೇಕ ಹಾರ್ಟ್ ಅಟ್ಯಾಕ್ಗಳು ಆಗ್ತಾ ಇದೆ ದಟ್ಸ್ ವೈ ಇಲ್ಲ ಅಂದ್ರೆ ಪೋಸ್ಟ್ ಕೋವಿಡ್ ಆಗಿ ಸಹ ಈಗ ರಿಕವರಿ ಆಗಿ ಮನೆಗೆ ಬರ್ತಾರೆ ಬಟ್ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ತಾ ಇದ್ದಾರೆ ಅದಿನ್ನೂ ಸ್ಟಡಿ ಯಾವ ಕಾರಣದಲ್ಲಿ ಹಾಗೆ ಆಗ್ತಿದೆ ಅಂತ ಹೇಳಿ ಸ್ಟಿಲ್ ಸ್ಟಡಿ ಇಸ್ ಅಂಡರ್ ಪ್ರೊಸೆಸ್ ಆದರೆ ಬರೀ ಹಾರ್ಟ್ ಅಟ್ಯಾಕ್ ಆಗಿ ಕೋವಿಡ್ ನಂತರ ಹೋಗುವವರು ಇದ್ದಾರೆ ಬಟ್ ಸಣ್ಣ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಹೋಗುವವರು ಇದ್ದಾರೆ ಈಗ ಸಣ್ಣ ಮೊದಲೆಲ್ಲ ಹಾರ್ಟ್ ಅಟ್ಯಾಕ್ ಆಗೋದು 60+ ಅಂತ ಇತ್ತು ಬಟ್ ಈಗಿನ ಕಾಲದಲ್ಲಿ 30s ಅಲ್ಲಿ ಆಗ್ತದೆ ಯಾಕೆ ಯಾಕೆ ಅಂತಂದ್ರೆ ನಮ್ಮ ಫುಡ್ ಹ್ಯಾಬಿಟ್ಸ್ ನಾವು ಒಬೇಸ್ ಸೆಡೆಂಟರಿ ಲೈಫ್ ಅಂದ್ರೆ ಕೂತಲ್ಲಿಯೇ ಕೆಲಸ ಮಾಡೋದು ನಮ್ಗೆ ಎಕ್ಸಸೈಸ್ ಮಾಡ್ಲಿಕ್ಕೆ ಬೇಡ ವಾಕಿಂಗ್ ಮಾಡುದಿಲ್ಲ ಸೊ ಈಗ ಹೇಗೂ ಬಿಡಿ ಈಗ ವಾಕಿಂಗಿನ ಪ್ರಶ್ನೆ ನಾನು ಹೇಳಿದ್ರೆ ಪ್ರಾಬ್ಲಮ್ ಆದಿತ್ತು ಸೊ ನಾವು ಯಾವ್ದನ್ನು ಒಂದು ಸಿಸ್ಟಮ್ಯಾಟಿಕ್ ಆಗಿ ಲೈಫ್ ಅನ್ನ ಲೀಡ್ ಮಾಡ್ತಾ ಇಲ್ಲ ಅದರಿಂದಾಗಿ ಹಾರ್ಟ್ ಅಟ್ಯಾಕ್ಸ್ ಈಗ ಸಣ್ಣ ವಯಸ್ಸಲ್ಲಿ ಜಾಸ್ತಿ ಆಗ್ತಿದೆ ಓಕೆ ಮೆಂಟಲಿ ಪ್ರೆಷರ್ ಬರುತ್ತೆ ಅಂತ ಹೇಳಿ ಕೆಲವರು ಹೇಳುವಂತಹ ಪ್ರಕಾರ ಯಂಗ್ ಯುವಕರು ಬಸ್ ನಲ್ಲಿ ಹೋಗ್ತಾ ಇರ್ತಾರೆ ಕೆಲಸದ ಒತ್ತಡ ಇರುತ್ತೆ ಅವರಿಗೆ ಸೊ ಆ ಸಂದರ್ಭ ಅವರಿಗೆ ದೊಡ್ಡ ಮಟ್ಟದಲ್ಲಿ ಮೆಂಟಲ್ ಪ್ರೆಷರ್ ಬರುತ್ತೆ ಯಾಕೆ ನಾವು ಮೆಂಟಲ್ ಪ್ರೆಷರ್ ತಗೊಳ್ತಾ ಇದ್ದೇವೆ ಕೆಲಸದ ಒತ್ತಡ ನಾನು ಒಪ್ಕೊಳ್ತೇನೆ ಕೆಲಸ ಮಾಡುವಾಗ ಒತ್ತಡ ಅದು ಸಹಜವಾದ ಕಾರಣ ಅದನ್ನೇ ನಾನು ನಿಮ್ಗೆ ಈಗ ಫಸ್ಟ್ ನಾನು ಹೇಳಿದ್ದೆ ಅದನ್ನೇ ಯಾವುದೇ ಆಗ್ಲಿ ನಾವು ದಿನನಿತ್ಯ ಆಗ್ತಾ ಇರುವ ಕೆಲಸಗಳು ಯಾವತ್ತೂ ಒತ್ತಡ ಅಲ್ಲ ಜಾಬ್ ನಾವು ಚೂಸ್ ಮಾಡಿರ್ತೇವೆ ಅಲ್ವಾ ಈಗ ಯಾವ ಪ್ರೊಫೆಷನ್ಗೆ ಹೋಗ್ಬೇಕು ಅಂತ ಹೇಳುದು ನನ್ನ ಚಾಯ್ಸ್ ಒಂದು ಆದ ಮೇಲೆ ನಾವು ಒಂದು ಜಾಬ್ ಹುಡುಕ್ತೇವೆ ಅದರಲ್ಲಿ ನಾನು ಮುಂದೆ ಬರಬೇಕು ಅಂತ ಹೇಳುದು ನನ್ನ ಚಾಯ್ಸ್ ಸೊ ಯಾವ್ದನ್ನ ನಾವು ಸ್ಟ್ರೆಸ್ ಆಗಿ ತಗೊಳ್ತೇವೆ ಆಗ ದಟ್ ಇಸ್ ದ ಎಂಡ್ ಅದರಲ್ಲಿ ನಾವು ಬಿಗಿನಿಂಗ್ ಅಂತ ಇಲ್ಲ ದಟ್ ಇಸ್ ದ ಎಂಡ್ ಸೊ ಆಗ ಎಂತ ಆಗ್ತದೆ ಅಂತ ಹೇಳಿದ್ರೆ ಈ ಅತಿಯಾದ ಸ್ಟ್ರೆಸ್ ಸಹ ಹಾರ್ಟ್ ಅಟ್ಯಾಕಿಗೆ ಒನ್ ಆಫ್ ದ ರೀಸನ್ ಈಗ ನಾನು ಫುಡ್ ಮತ್ತೆ ಸೆಡೆಂಟರಿ ಲೈಫ್ ಏನ್ ಹೇಳಿದೆ ಅಲ್ಲ ಅತಿಯಾದ ಸ್ಟ್ರೆಸ್ ಅದು ವರ್ಕ್ ರಿಲೇಟೆಡ್ ಇರ್ಬೋದು ಫ್ಯಾಮಿಲಿ ರಿಲೇಟೆಡ್ ಇರ್ಬೋದು ನಾವೀಗ ಕೋವಿಡ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಯಾಕೆ ಕೋವಿಡ್ ಅಲ್ಲಿ ಮಾನಸಿಕ ರೋಗಗಳು ಜಾಸ್ತಿ ಆಗಿದೆ ಅದರಲ್ಲಿ ಒನ್ ಥಿಂಗ್ ವಿಲ್ ಆಲ್ಸೋ ಕಮ್ ಆಸ್ ಅ ಹಾರ್ಟ್ ಅಟ್ಯಾಕ್ ಯಾಕೆ ಅಂತ ಹೇಳಿದ್ರೆ ಸ್ಟ್ರೆಸ್ ಇನ್ಕ್ರೀಸ್ ಆಗ್ತದೆ ಅಂತ ಹೇಳಿದೆ ಯಾಕೆ ಸ್ಟ್ರೆಸ್ ಇನ್ಕ್ರೀಸ್ ಆಯ್ತು ಮನುಷ್ಯ ಒಂದು ಸ್ವಚ್ಛಂದ ಪ್ರಾಣಿಯಾಗಿದ್ದ ನಮ್ಗೆ ಪ್ರಾಣಿಗಳನ್ನ ಕೇಜಲ್ಲಿ ನೋಡಿ ಅಭ್ಯಾಸ ಇತ್ತು ನಾವು ಕೇಜಲ್ಲಿ ಹೋಗ್ತೇವೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಸೊ ಯಾವಾಗ ಸಡನ್ ಆಗಿ ನಾವು ಒಂದು ಕೇಜ್ ಒಳಗೆ ಬಂದದ್ವಾ ಆಗ ನಮಗೆ ಆಕ್ಚುಲಿ ಈ ಸ್ಟ್ರೆಸ್ ಸ್ಟಾರ್ಟ್ ಆಯ್ತು ನಮ್ಗೆ ನಾವು ಅನ್ಕೊಂಡಾಗ ಹೊರಗಡೆ ತಿರುಗ್ಲಿಕ್ಕೆ ಹೋಗ್ತಾ ಇದ್ವಿ ಫಿಲ್ಮ್ಸ್ಗೆ ಹೋಗ್ತಾ ಇದ್ವಿ ಮಾಲ್ಸ್ಗೆ ಹೋಗ್ತಾ ಇದ್ವಿ ಬೇಕಾದಾಗೆ ನಮ್ಮ ಜೀವನನ ನಡೆಸ್ತಾ ಇದ್ವಿ ಬಟ್ ಒಂದೇ ಒಂದು ಕಣ್ಣಿಗೆ ಕಾಣದ ಒಂದು ಜೀವಿ ನಮ್ಮ ಲೈಫ್ ಅನ್ನ ಚೇಂಜ್ ಮಾಡಿತ್ತು ಬಟ್ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಎಲ್ಲರಿಂದ ಸಾಧ್ಯ ಆಗ್ಲಿಲ್ಲ ಸೊ ಕೆಲವೊಬ್ಬರ ಮನೆಯಲ್ಲಿ ಕೋವಿಡ್ ಬಂದು ಜನ ತೀರಿ ಹೋದ್ರು ಅದರಿಂದಾಗಿ ಮನುಷ್ಯನಿಗೆ ಸ್ಟ್ರೆಸ್ ಆಯ್ತು ಕೆಲವೊಬ್ಬರದ್ದು ಜಾಬ್ ಲಾಸ್ ಆಯ್ತು ಅದರಿಂದಾಗಿ ಸ್ಟ್ರೆಸ್ ಆಯ್ತು ಜಾಬ್ ಲಾಸ್ ಆದಾಗ ಹಸ್ಬೆಂಡ್ ವೈಫ್ ಅಲ್ಲಿ ಜಗಳ ಸ್ಟಾರ್ಟ್ ಆಯ್ತು ಡೈವೋರ್ಸ್ ಕೇಸಸ್ ಜಾಸ್ತಿ ಆಯ್ತು ಓಕೆ ಮತ್ತೆ ಈ ಕೋವಿಡ್ ಬಂದು ಲಾಕ್ಡೌನ್ ಆದಾಗ ಪೇರೆಂಟ್ಸ್ ಒಂದು ಕಡೆ ಮಕ್ಕಳೊಂದು ಕಡೆ ಅಂತಾದ್ರು ಸೊ ಆಗ ಮಕ್ಕಳಿಗೂ ಸ್ಟ್ರೆಸ್ ಪೇರೆಂಟ್ಸಿಗೂ ಸ್ಟ್ರೆಸ್
ಮತ್ತೆ ಕೆಲವೊಬ್ಬರಿಗೆ ಹೇಗಾಯ್ತು ಅಂತ ಹೇಳಿದ್ರೆ ಕೋವಿಡ್ ಬಂದಾಗ ನಮ್ಮನ್ನ ಆಂಬ್ಯುಲೆನ್ಸ್ ಅಲ್ಲಿ ತಗೊಂಡು ಹೋಗ್ತಾರೆ, ಸೊ ನಾನು ಫ್ಯಾಮಿಲಿಯಿಂದ ಸಪರೇಟ್ ಆಗ್ತಾ ಇದ್ದೇನೆ. ಕೋವಿಡ್ ಬರ್ಲಿಲ್ಲ ಅವರಿಗೆ, ಕರೆಕ್ಟ್, ಬಟ್ ಆ ಆತಂಕ ಜಾಸ್ತಿ ಆಯ್ತು. ಟಿವಿಯಲ್ಲಿ ಅಷ್ಟು ಜನ ಸಾಯ್ತಾ ಇದ್ದಾರೆ, ಇಷ್ಟು ಜನ ಸಾಯ್ತಾ ಇದ್ದಾರೆ ಅಂತ ರೇಷೋ ತೋರಿಸುವಾಗ ಮನೆಯಲ್ಲಿ ಕೂತು ತುಂಬಾ ಇದಾಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಟೋಟಲಿ ಲೈಫ್ ಹೇಗಾಯ್ತು ಅಂತಂದ್ರೆ ಸ್ಟ್ಯಾಂಡ್ ಸ್ಟಿಲ್ ಗೆ ಬಂತು. ಅಷ್ಟಾಗುವಾಗ ಎಲ್ಲ ಸ್ಟ್ರೆಸ್ ಗಳು ಸ್ಟಾರ್ಟ್ ಆಯ್ತು. ಫಸ್ಟ್ ಒಂದು 15 ಡೇಸ್ ಎಲ್ಲ ಎಂಜಾಯ್ ಮಾಡಿದ್ರು, ಹೊಸ ಹೊಸ ತರಹದ ಕುಕ್ಕಿಂಗ್ ಎಲ್ಲ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಬಟ್ ಅದರ ರಿಯಾಲಿಟಿ ಗೊತ್ತಾದದ್ದು ವೆನ್ ಇಟ್ ಎಕ್ಸ್ಟೆಂಡೆಡ್ ಫ್ರಮ್ 15 ಡೇಸ್ ಟು ಮಂತ್ಸ್. ಎಸ್ ಎಸ್, ನಿಧಾನವಾಗಿ ಎಲ್ಲದು ಚೇಂಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಎಷ್ಟೋ ಜನರಿಗೆ ಬಿಸ್ನೆಸ್ ಲಾಸ್ ಆಯ್ತು, ಎಷ್ಟೋ ಜನ ಜಾಬ್ ಕಳ್ಕೊಂಡ್ರು, ಅದನ್ನೇ ನಾನು ಹೇಳ್ತಿದ್ದೇನೆ, ಡೈವೋರ್ಸ್ ಕೇಸಸ್ ಹೆಚ್ಚಾಯ್ತು. ಸೊ ಟೋಟಲಿ ಹೇಗಾಯ್ತು ಅಂತ ಹೇಳಿದ್ರೆ, ವಾಟ್ ಎಕ್ಸಾಕ್ಟ್ಲಿ ಲೈಫ್ ಈಸ್ ಅನ್ನೋದು ನಮ್ಗೆ ಈಗ ಗೊತ್ತಾಯ್ತು. ಅಂದ್ರೆ ಮನುಷ್ಯ ನಾವು ಅನ್ಕೊಂಡದ್ದು ನಾವು ಗ್ರಹಿಸಿದಾಗೆ ಎಲ್ಲ ಆಗ್ತದೆ ಅಂತ ಅನ್ಕೊಂಡ್ವಿ. ಅಂದ್ರೆ ನನ್ನ ಜಾಬ್, ನಾನು ಎಂಜಾಯ್ ಮಾಡ್ತಿರೋದು, ನನ್ನ ಮನಿ ಎಲ್ಲ ಹೋಯ್ತು. ಅಂಡ್ ಕೋವಿಡ್ ಒಂದು ಪಾಸಿಟಿವ್ ಥಿಂಗ್ ಎಂತ ಅಂತ ಹೇಳಿದ್ರೆ, ರಿಚ್ ಪುವರ್ ಯಾವ್ದನ್ನು ನೋಡ್ಲಿಲ್ಲ. ಎಕ್ಸಾಕ್ಟ್ಲಿ ಲೈಫ್ ಏನು ಅಂತ ಹೇಳುದು ಈಗ ಜನರಿಗೆ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಯಾರು ಅದನ್ನ ಅರ್ಥ ಮಾಡ್ಕೊಂಡ್ರು ಅವರು ಮೆಂಟಲಿ ಸೌಂಡ್ ಆದ್ರು, ಯಾರು ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಲಿಲ್ಲ ದೇ ವೆಂಟ್ ಥ್ರೂ ಲಾಟ್ ಆಫ್ ಮೆಂಟಲ್ ಡಿಸೀಸಸ್. ಅದು ಆಂಗ್ಸೈಟಿ ಅಂತ ಹೇಳ್ತೇವೆ, ಅಂದ್ರೆ ಓವರ್ ರೆಸ್ಪಾನ್ಸ್ ಅದಿರ್ಬೋದು. ಕೆಲವೊಬ್ರು ಸ್ಯಾಡ್ ಆದ್ರು, ತುಂಬಾ ಸ್ಯಾಡ್ ಆದ್ರು, ಮತ್ತೆ ಕೈ ತೊಳಿಲಿಕ್ಕೆ ಹೇಳಿದ ಕೂಡಲೇ ಈಗ ಕೆಲವೊಬ್ರಿಗೆ ಆಬ್ಸೆಷನ್ ಸ್ಟಾರ್ಟ್ ಆಯ್ತು, ಆಗಾಗ 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 ಮಾಡ್ಲಿಕ್ಕೆ. ಟು ಸಮ್ ಎಕ್ಸ್ಟೆಂಟ್ ಇಟ್ ಇಸ್ ಕರೆಕ್ಟ್, ನಾವು ಒಂದು ಹೆಲ್ತ್ ಅನ್ನ ಮೇಂಟೈನ್ ಮಾಡ್ಬೇಕು, ಹ್ಯಾಂಡ್ ವಾಶ್ ಮಾಡ್ಬೇಕು, ಎಲ್ಲ ಕರೆಕ್ಟ್. ಯಾವಾಗ ಅದು ಲೆಕ್ಕದಿಂದ ಜಾಸ್ತಿ ಆಯ್ತು, ಅದು ಮೆಂಟಲ್ ಡಿಸೀಸ್ ಆಗಿ ಟರ್ನ್ ಆಯ್ತು. ಮತ್ತೆ ಇದು ಡಿಪ್ರೆಷನ್ ಸ್ಟಾರ್ಟ್ ಆಯ್ತು. ಜಾಬ್ ಲಾಸ್ ಆದ ಕೂಡಲೇ ನನ್ಗೆ ಇನ್ನು ಲೈಫ್ ಇಲ್ಲ ಅಂತ ಒಂದು ಡಿಪ್ರೆಷನ್ ಸ್ಟಾರ್ಟ್ ಆಯ್ತು. ಹೀಗೆ ಹಲವಾರು ರೋಗಗಳು, ಇದು ರೋಗಗಳ ಹೆಸರು, ಬಟ್ ರೋಗ ಇಲ್ಲದೆ ಮಾನಸಿಕ ಎಂತ ಹೇಳ್ತಾರೆ, ಇದ್ದಕ್ಕಿದ್ದಾಗೆ ಕೋಪ ಬರುದು ಅಥವಾ ದುಃಖ ಬರುದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಲ್ಲ ಈ ಟೈಮ್ ಅಲ್ಲಿ ಜಾಸ್ತಿ ಆಗಿ ಬಂತು. ಸೊ ಕೋವಿಡ್ ಹ್ಯಾಸ್ ಮೇಡ್ ಅಸ್ ರಿಯಲೈಸ್ ವಾಟ್ ಎಕ್ಸಾಕ್ಟ್ಲಿ ದ ಲೈಫ್ ಈಸ್. ಯೆಸ್ ಯೆಸ್, ಆಯ್ತಾ. ಮತ್ತೆ ನಾವು ಲೈಫ್ ಅನ್ನ ಎಷ್ಟು ಚಂದದಲ್ಲಿ ತಗೊಂಡು ಹೋಗ್ತಾ ಇದ್ದೇವೆ, ನಾವು ಮೆಂಟಲಿ ಎಷ್ಟು ಸೌಂಡ್ ಇದ್ದೇವೆ ಅಂತ ಹೇಳುದನ್ನ ಕೋವಿಡ್ ನಮಗೆ ತೋರಿಸಿಕೊಟ್ಟಿದೆ. 100% ದಟ್ಸ್ ಟ್ರೂ. ಯೆಸ್, ನಿಜವಾಗ್ಲೂ ಕೂಡ. ಅಂಡ್ ಅನೇಕ ಕರೆಗಳು ಬರ್ತಾ ಇದೆ. ಬಿಫೋರ್ ದಟ್ ಮೇಡಮ್ ಅವರು ಇದ್ದಾರೆ, ಲಕ್ಷ್ಮೀ ಮೇಡಮ್ ಅವರು ಮಾತಾಡಬೇಕು. ಅಂಡ್ ವಿಚಾರ ಏನಂತ ಹೇಳಿದ್ರೆ, ಈಗಿನ ಕಾಲಘಟ್ಟದಲ್ಲಿ ಅನೇಕ ಭಯ ಆತಂಕದ ನಡುವೆ ಆಸ್ಪತ್ರೆಗೆ ಹೋಗ್ಬೇಕಾ ಬೇಡವನ, ಚಿಕಿತ್ಸೆಗೆ ಹೋಗ್ಬೇಕಾ ಬೇಡವ ಅನ್ನುವಂತ ಪ್ರಶ್ನೆ ಕೂಡ ಬರುತ್ತೆ. ಯಾಕಂದ್ರೆ ಹೊರಗಡೆ ಕಾಲಿಟ್ರೆ ಕೊರೋನಾ ಅನ್ನುವಂತಹ ಮಹಾಮಾರಿ ಇದೆ, ವೈರಸ್ ನಮ್ಮನ್ನ ಅಂಟುತ್ತೆ ಅನ್ನುವಂತಹ ಒಂದು ಭಯ ಆತಂಕದ ನಡುವೆ ನಾವೆಲ್ಲರೂ ಕೂಡ ಬದುಕಬೇಕಾಗಿದೆ. ಅದೇ ರೀತಿ ಮನೆಯಲ್ಲಿ ಇದ್ದುಕೊಂಡೇ ಈ ಒಂದು ಮಾನಸಿಕ ಆರೋಗ್ಯ ಏನಿದೆ ಇದನ್ನ ನಾವು ಸ್ಥಿರವಾಗಿ ಇಟ್ಕೊಳ್ಳಬಹುದಾ ಅನ್ನುವಂತಹ ಪ್ರಶ್ನೆಯನ್ನು ಬರುತ್ತೆ. ಮೇಡಮ್, ಏನ್ ಹೇಳ್ತೀರಾ ಮೇಡಮ್, ಮನೆಯಲ್ಲಿ ಇಟ್ಕೊಂಡು ಯಾವ ರೀತಿ ನಾವು ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು ಮಾನಸಿಕ ಆರೋಗ್ಯದ ಸಂಬಂಧಪಟ್ಟಂತೆ? ಮನೆಯಲ್ಲಿ ಕೂತು ಹೇಗೆ ಮಾನಸಿಕ ಆರೋಗ್ಯ ಮೇಂಟೈನ್ ಮಾಡ್ಬೋದು ಅದರ ಬಗ್ಗೆ, ಇಫ್ ಯು ಆಸ್ಕ್, ದ ಫಸ್ಟ್ ಥಿಂಗ್ ಐ ವಾಂಟ್ ಟು ಸ್ಟ್ರೆಸ್ ಅಪೌನ್ ಇಸ್ ಪಾಸಿಟಿವಿಟಿ. ಓಕೆ, ವಿ ಹ್ಯಾವ್ ಟು ಸ್ಟೇ ಪಾಸಿಟಿವ್ ನೋ ಮ್ಯಾಟರ್ ವಾಟ್ ದ ಸಿಚುವೇಶನ್ ಡಿಮ್ಯಾಂಡ್ಸ್. ಸೊ ಪಾಸಿಟಿವ್ ಆಗಿ ಇರುವಕ್ಕೆ ಏನು ಮಾಡಬೇಕಂದ್ರೆ, ಫಸ್ಟ್ ಇಸ್ ರೂಲ್ ಆಫ್ ಅಕ್ಸೆಪ್ಟೆನ್ಸ್. ಅಕ್ಸೆಪ್ಟೆನ್ಸ್ ಅಂತ ಹೇಳ್ತಾರೆ, ಈಗ ಏನಾದರೂ ಹೊಸದು ಚಾಲೆಂಜಸ್ ಬಂದಾಗ, ಇಲ್ಲಾಂದ್ರೆ ಏನಾದರೂ ಫ್ಯಾಕ್ಟ್ಸ್ ಇಲ್ಲ, ನೀವು ಅಕ್ಸೆಪ್ಟ್ ಮಾಡಬೇಕು ಫಸ್ಟ್. ಓಕೆ, ಅದರಲ್ಲಿಂದು ಅಕ್ಸೆಪ್ಟೆನ್ಸ್ ಗಿವ್ಸ್ ಹ್ಯಾಪಿನೆಸ್. ಸೊ ನೀವು ಜೀವನದಲ್ಲಿ ಹೀಗೆ ಇರಬೇಕು ಅಂತ ಹಠ ಮಾಡಬಾರದು. ಚಾಲೆಂಜಸ್ ಅನ್ನ ಅಕ್ಸೆಪ್ಟ್ ಮಾಡಬೇಕು, ರಿಸ್ಕ್ ತಗೊಳ್ಬೇಕು, ಕಾಂಪ್ರಮೈಸ್ ಮಾಡಬೇಕು. ಆ್ಯಂಡ್ ಇನ್ಫ್ಯಾಕ್ಟ್ ನಾವು ಲೈಫಲ್ಲಿ ಫ್ಲೆಕ್ಸಿಬಲ್ ಆಗಿ ಒಂದು ಪರ್ಸನ್ ಆಗಿ ಇರಬೇಕು. ಸೊ ನೆಕ್ಸ್ಟ್ ಥಿಂಗ್ ವಾಟ್ ಐ ವಾಂಟ್ ಟು ಸ್ಟ್ರೆಸ್ ಅಪೌನ್ ಇಸ್, ಹೊಸದಾಗಿ ಏನಾದರೂ ಕೆಲಸ ಶುರು ಮಾಡಬೇಕು, ಇಲ್ಲಾಂದ್ರೆ ಮುಂಚೆ ಇರುವ ಏನಾದರೂ ಹಾಬೀಸ್ ಅನ್ನ ರೀಸ್ಟಾರ್ಟ್ ಮಾಡ್ಬೋದು ಈಗ ಈ ಕೋವಿಡ್ ಟೈಮ್ನಲ್ಲಿ. ಹಾಗಿರುವಾಗ ನಿಮ್ದು ಸ್ಟ್ರೆಸ್ ಲೆವೆಲ್ ಸ್ವಲ್ಪ ಡಿಸ್ಟ್ರಾಕ್ಟ್ ಆಗುತ್ತೆ, ಈ ನಿಮ್ದು ಮೈಂಡ್ ಸ್ಟ್ರೆಸ್ ಲೆವೆಲ್ ಇಂದು ಇದರಲ್ಲಿ ಡಿಸ್ಟ್ರಾಕ್ಟ್ ಆಗುತ್ತೆ. ನೆಕ್ಸ್ಟ್ ಥಿಂಗ್ ಇಸ್ ಫಿಸಿಕಲ್ ಫಿಟ್ನೆಸ್. ಫಿಸಿಕಲ್ ಫಿಟ್ನೆಸ್ ಇಸ್ ಮೋರ್ ಇಂಪಾರ್ಟೆಂಟ್ ಟುವರ್ಡ್ಸ್ ಅ ಮೆಂಟಲ್ ಹೆಲ್ತ್. ಸೊ ಫಿಸಿಕಲ್ ಫಿಟ್ನೆಸ್ ಅಲ್ಲಿ ನಾವು ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಬೇಕು. ಸೊ ಅದರಲ್ಲಿ ಇಂಡೋರ್ ಗೇಮ್ಸ್ ಆಟ ಆಡಬೇಕು. ಅದರಲ್ಲಿ ಇಂಡೋರ್ ಗೇಮ್ಸ್ ಇರ್ಬೋದು, ಔಟ್ಡೋರ್ ಗೇಮ್ಸ್ ಇರ್ಬೋದು, ಇದರಲ್ಲಿಂದು ಮೆಟಬಾಲಿಸಮ್ ಜಾಸ್ತಿ ಕರೆಕ್ಟ್ ಆಗುತ್ತೆ. ಯಾಕಂದ್ರೆ ಸ್ಟ್ರೆಸ್ ಇಂಡ್ಯೂಸ್ಡ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಆರ್ ಮೋರ್ ಕಾಮನ್ ಇನ್ ದೀಸ್ ಡೇಸ್. ಸೊ ಮೆಟಬಾಲಿಸಮ್ ಕರೆಕ್ಟ್ ಆಗುವಾಗ ನಮ್ದು ಸ್ಟ್ರೆಸ್ ಇಂಡ್ಯೂಸ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಎಲ್ಲ ಕಮ್ಮಿ ಮಾಡೋಕ್ಕಾಗುತ್ತೆ. ದ ನೆಕ್ಸ್ಟ್ ಥಿಂಗ್ ಐ ವಾಂಟ್ ಟು ಸ್ಟ್ರೆಸ್ ಅಪೌನ್ ಇಸ್ ಹೆಲ್ತಿ ಡಯಟ್ ಅಂಡ್ ಲೈಫ್ ಸ್ಟೈಲ್. ಸೊ ಹೆಲ್ತಿ ಡಯಟ್ ಅಂದ್ರೆ ಪೋಷಕಾಂಶ ಇರುವ ಆಹಾರನ್ನೇ ತಗೊಳ್ಬೇಕು. ಸೊ ಅದರಲ್ಲಿ ಷಡ್ರಸಾತ್ಮಕ ಆಹಾರ ಅಂತ ಹೇಳ್ತೀವಿ.
ಮಧುರ ಅಮ್ಲ ಲವಣ ಕಟು ತಿಕ್ತ ಕಷಾಯ ಈಗ ಷಡ್ರಸ ಉಳ್ಳ ಆಹಾರ ತಗೊಳ್ಬೇಕು ಇದರಲ್ಲಿ ಬ್ಯಾಲೆನ್ಸ್ ಡಯಟ್ ಅದು ಕಾನ್ಸೆಪ್ಟ್ ಸಹ ಬರುತ್ತೆ ಬ್ಯಾಲೆನ್ಸ್ ಡಯಟ್ ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಮಿನರಲ್ಸ್ ವೈಟಮಿನ್ಸ್ ಎಲ್ಲ ಕರೆಕ್ಟ್ ಅಮೌಂಟ್ ಅಲ್ಲಿ ಸಫಿಷಿಯಂಟ್ ಅಮೌಂಟ್ ಅಲ್ಲಿ ಒಂದು ಡಯಟ್ ಅಲ್ಲಿ ಇರುವ ತರ ಆಹಾರ ತಗೊಳ್ಬೇಕು ಸೊ ಆಯುರ್ವೇದದಲ್ಲಿ ತುಪ್ಪ ಮತ್ತೆ ಹಾಲು ದಿನ ಸೇವನೆಗೆ ಹೇಳಿದ್ದಾರೆ ಸೊ ಅದು ಮಾಡ್ಕೊಳ್ಬೇಕು ಸೊ ಲೈಫ್ ಸ್ಟೈಲ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಈಗ ಸ್ಟ್ರೆಸ್ ಜಾಸ್ತಿ ಆಗುವಾಗ ಅಡಿಕ್ಷನ್ಸ್ ಹಾಗೆ ಎಲ್ಲ ಬರಕ್ಕೆ ಚಾನ್ಸಸ್ ಜಾಸ್ತಿ ಉಂಟು ಸೊ ಮೆಡಿಟೇಷನ್ಸ್ ಯೋಗ ಆಸನಾಸ್ ಪ್ರಾಣಾಯಾಮ ಇದರಲ್ಲಿದ್ದು ನಿಮ್ದು ಆ ಅರ್ಜಸ್ ಅಡಿಕ್ಷನ್ ಅರ್ಜಸ್ ಅನ್ನ ಕಮ್ಮಿ ಮಾಡಕ್ಕಾಗುತ್ತೆ ಓಕೆ ಓಕೆ ತಾವು ಪರಿಹಾರವನ್ನ ಹೇಳ್ತಾ ಇದ್ದೀರಾ ಅಂಡ್ ಯಾವ ರೀತಿ ನಾವು ಈ ಒಂದು ಮಾನಸಿಕ ಸ್ಥಿಮಿತವನ್ನ ಸ್ಥಿರವಾಗಿ ಇಟ್ಕೊಳ್ಬೇಕು ಸದೃಢವಾಗಿ ಇಟ್ಕೊಳ್ಬೇಕು ಅನ್ನುವಂಥದ್ದು ಅಂಡ್ ತುಂಬಾ ಚೆನ್ನಾಗಿ ಹೇಳಿದ್ರು ಅಂಡ್ ಮಾತಾಡಬೇಕು ಇನ್ನೊಂದು ಪ್ರಶ್ನೆ ಇದೆ ಬಿಫೋರ್ ದಟ್ ಕರೆ ಇದೆ ಹಲೋ ಸರ್ ನಮಸ್ತೆ ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್ ಹತ್ರ ಸರ್ ನಮಸ್ತೆ ತಮ್ಮ ಹೆಸರು ಸರ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಅಂಜೆಯಿಂದ ಗಂಗಾಧರ್ ನಮಸ್ತೆ ನಮಸ್ತೆ ಸರ್ ಮಾತಾಡಿ ನಮಸ್ಕಾರ ಮೇಡಮ್ ಹೇಳ್ದಂಗೆ ಇದೊಂದು ಮಾನಸಿಕ ಆಗಿದೆ ಈ ಕೋವಿಡ್ ಅಂದ್ರೆ ಒಂದು ಮಾನಸಿಕ ನಮ್ಮ ಇಲ್ಲಿ ಎರಡು ಮರಣ ಆಗಿದೆ ನಮ್ಮ ಊರಿನಲ್ಲಿ ಒಬ್ಬ ಹುಡುಗ ಮತ್ತೊಬ್ಬನು ಪ್ರಾಯದವನಲ್ಲ ಅದೇ ಅವರಿಗೆ ಇದಾಗಿದೆ ದಂಬಾಗಿದೆ ಶುಗರ್ ಎಲ್ಲ ಇತ್ತು ಅವನು ಏನಲಿಲ್ಲ ಅಂದ್ರೆ ಆಸ್ಪತ್ರೆಗೆ ಹೋಗಿ ನನ್ನನ್ನು ಕೊಲ್ಲುತ್ತಾರೆ ಇದೇ ಅಭಿಪ್ರಾಯ ಜನಗಳಲ್ಲಿ ಈಗ ಅಭಿಪ್ರಾಯನೇ ಅಷ್ಟೇ ನನ್ನನ್ನು ಆಸ್ಪತ್ರೆಗೆ ತೆಗೊಂಡು ಕೋವಿಡ್ ಅಂತ ಅಲ್ಲಿ ಕೊಲ್ಲುತ್ತಾರೆ ಇಲ್ಲದ್ರೆ ಲಕ್ಷ ಕಟ್ಲೆ ಬಿಲ್ ಆಗ್ತದೆ ಇದೇ ಜನಗಳ ಇದರಲ್ಲಿ ಒಂದು ಮಾನಸಿಕ ಆಗಿ ಹೋಗಿದೆ ಪ್ರತಿಯೊಬ್ಬರಲ್ಲಿ ಕೇಳಿದ್ರು ಇದೇ ಮಾನಸಿಕ ನನಗೆ ಆಸ್ಪತ್ರೆಗೆ ಹೋದ್ರೆ ವೆನ್ಲಾಕ್ ನಲ್ಲಿ ಸೀಟ್ ಇಲ್ಲ ಪ್ರೈವೇಟ್ ಹೋದ್ರೆ ಅವರು ಲಕ್ಷ ಕಟ್ಲೆ ಬಿಲ್ ಮಾಡಿ ನಮಗೆ ಬರಲು ಸಾಧ್ಯವಿಲ್ಲ ಹೆಚ್ಚು ಬಡವರು ಸತ್ತದ್ದು ಹಾಗೆ ಇದಕ್ಕೇನು ಇದಿಲ್ಲ ನಿವಾರಣೆ ಇಲ್ಲ ಮಾನಸಿಕ ಪ್ರತಿಯೊಂದರಲ್ಲಿ ಮತ್ತೊಂದು ಶಾಲೆಯಲ್ಲಿ ಒಂದಲ್ಲ ತಾಯಿಯಂದರಿಗೆ ಶಾಲೆಗೆ ಕಲ್ಸಬೇಕಾ ಕಲ್ಸಬೇಡವಾ ಕಲ್ಸ್ತಾ ಇದ್ದಾರೆ ಈಗ ಕನ್ನಡ ಮಾಧ್ಯಮದಲ್ಲಿ ಅದೊಂದು ಮಾನಸಿಕ ಪ್ರತಿ ಒಂದರಲ್ಲೂ ಮಾನಸಿಕ ಇದೆ ಜನಗಳಿಗೆ ಎಸ್ ಸರ್ ಥ್ಯಾಂಕ್ ಯು ಗಂಗಾಧರ್ ಅವರು ಎಸ್ ಪ್ರಸಕ್ತ ವಿದ್ಯಮಾನ ಏನಿದೆ ಅನ್ನುವಂಥದ್ದು ಅವ್ರು ಹೇಳ್ತಾ ಇದ್ರು ಅಂಡ್ ಪ್ರತಿಯೊಂದರಲ್ಲೂ ಕೂಡ ಒಂದು ಭಯ ಆತಂಕ ಎಲ್ಲವೂ ಕೂಡ ಇದೆ ಮೇಡಮ್ ಅವ್ರಿಗೆ ಕೂಡ ಗೊತ್ತಿರ್ಬೋದು ಸರ್ ಹೇಳಿದಾಗೆ ಹಾಗೇ ತಾವು ಕೂಡ ಮೆನ್ಷನ್ ಮಾಡಿದ್ರಿ ಈ ಹಿಂದೆ ಕೈ ತೊಳೆಯುವಂಥದ್ದು ಪದೇ ಪದೇ ಕೈ ತೊಳೆಯುವಂಥದ್ದು ಒಂದು ಗೀಳು ಅನ್ನುವಂಥದ್ದು ಪರಿಗಣೆಗೆ ತೆಗೆದುಕೊಳ್ಳಲಾಗ್ತಾ ಇತ್ತು ಆದರೆ ಈಗ ತಜ್ಞರು ಹೇಳ್ತಾ ಇದ್ರೆ ಪದೇ ಪದೇ ಕೈ ತೊಳಿಬೇಕು ಅನ್ನುವಂಥದ್ದು ಇದು ಮುಂದಕ್ಕೆ ಗೀಳಾಗಬಹುದು ಅನ್ನುವಂಥ ಭಯ ಒಂದ್ ಕಡೆ ಇದೆ ಇನ್ನೊಂದ್ ಕಡೆ ಗೊತ್ತಿರುವಂತಹ ವಿಚಾರ ಪೆಟ್ರೋಲ್ ಪಂಪ್ಗಳಲ್ಲೂ ಕೂಡ ಕೆಲಸ ಮಾಡುವವರು ಇನ್ನೊಬ್ರು ಕರೆನ್ಸಿ ನೋಟ್ ಕೊಡ್ತಾರಂತ ಬಂದಾಗ ಅದರಲ್ಲಿ ಏನೋ ಹರಡುತ್ತೆ ನನ್ನಿಂದ ವೈರಸ್ ನ ಫ್ಯಾಮಿಲಿಯವರಿಗೆ ಹರಡುತ್ತೆ ಅಂತ ಹೇಳಿ ಭಯಪಟ್ಟು ಅವರು ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು ಅಂಡ್ ಇನ್ನಿತರ ಕೆಲಸ ಮಾಡುವವರು ಭಯಪಟ್ಟು ನನಗೆ ಕೊರೋನಾ ಇದೆ ಶೀತ ಇದೆ ಅಂತ ಬಂದಾಗ ಆತ್ಮಹತ್ಯೆ ಮಾಡ್ಕೊಂಡಂಥದ್ದು ಇಂಥ ಅನೇಕ ಕೇಸಸ್ಗಳು ಬಿಕಾಸ್ ಆಫ್ ಈ ಕೋವಿಡ್ ಟೈಮಲ್ಲಿ ಬಂದಿದೆ ಮೇಡಮ್ ಇದರ ಬಗ್ಗೆ ಮಾತಾಡಬೇಕು ಬಿಫೋರ್ ದಟ್ ಇನ್ನೊಂದು ಕರೆ ಇದೆ ಹಲೋ ಸರ್ ನಮಸ್ತೆ ಹಲೋ ನಾನು ರಾಜೇಶ್ ಅಂತ ಮಂಗಳೂರಿಂದ ರಾಜೇಶ್ ಅವರು ನಮಸ್ತೆ ನಮಸ್ಕಾರ ನಮಸ್ತೆ ನಮಸ್ಕಾರ ನಮಸ್ತೆ ಅದೇ ಇದು ನಮ್ಮ ಗ್ರಹಚಾರಕ್ಕೆ ಬಂದದ ಎಲ್ಲ ಪರಿಸ್ಥಿತಿಗಳನ್ನೆಲ್ಲ ಹಾಳು ಮಾಡಿ ಹಾಕಿತ್ತು ಫ್ಯಾಮಿಲಿಯಲ್ಲಿ ಅವ್ರಿಗೆ ನೋಡಿ ಈಗ ನಿನ್ನೆ ಕೆಲವು ಶಿಕ್ಷಕರು ಎಕ್ಸ್ಪೈರ್ ಆದ್ರು ಹೆಸರು ಕೊರೋನಾ ಅಂತೇಳಿ ಅವ್ರ ತಂದೆ ತಾಯಿ ಮಗು ಮಾತ್ರ ಉಳಿತ ಮಗು ಏನ್ ಮಾಡುದು ಈಗ ನಿಜವಾಗಿದ್ರ ಸ್ಥಿತಿಗತಿ ಇಷ್ಟ ಒಳಗಿಸೋರಿಗೆ ನಮ್ಗೆ ಟೋಟ್ ವರ್ಲ್ಡ್ ಇದಕ್ಕೆ ಮೆಡಿಸಿನೇ ಕಂಡು ಹಿಡಿಯಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಅದು ನಾವು ಏನಂತ ಅದನ್ನ ಹೇಳುದು ಹೇಳಿ ಫ್ಯಾಮಿಲಿಯಲ್ಲಿ ಆ ಫ್ಯಾಮಿಲಿಯಲ್ಲಿ ಒಬ್ರಿಗೆ ಬಂದ್ರೆ ಅವನನ್ನು ಹೊರಗಿಟ್ಟ ಕೂಡಲೇ ಅವನ ಮಾನಸಿಕ ಹೇಗೆ ಆಗ್ತದೆ ಅವನು ಯಾರಿಗೂ ಬೇಡ ಅವನಿಗೂ ಬೆಸ್ಟ್ ಆಗ್ತದೆ ನನಗೂ ಫ್ಯಾಮಿಲಿ ಬೇಡ ಅಂತ ಆ ತರ ಆಗುತ್ತೆ ಪರಿಸ್ಥಿತಿ ಆದ್ರಿಂದ ಈಗ ಮೆಡಿಸಿನ್ ಎಲ್ಲ ಆಯುರ್ವೇದಿಕ್ ಉಂಟಂತ ನಿನ್ನೆ ಎಲ್ಲ ಟಿವಿಯಲ್ಲೆಲ್ಲ ಹೇಳಿದ್ದಾರೆ ಇವತ್ತಿಗೆ ನೋಡಿ ಈಗ ಶಿಕ್ಷಕರು 46 ಜನ ಶಿಕ್ಷಕರು ಕೊರೋನಾದಿಂದ ಸತ್ತರು ಅಂತ ಇವತ್ತಿನ ಸ್ಟೇಟ್ಮೆಂಟ್ ರೈಟ್ ಸರ್ ಈಗ ಒಂದು ಮಾತು ಈಗ ಕೊರೋನಾಗೆ ಔಷಧಿ ಬಂದಿದೆಯಾ ಬಂದಿಲ್ವಾ ಈ ವಿಚಾರ ಗೊತ್ತಿರುವಂತಹ ವಿಚಾರ ತುಂಬಾ ಕಷ್ಟ ಇದೆ ಎಲ್ಲರೂ ಕೂಡ ರಿಸರ್ಚ್ ಮಾಡ್ತಾ ಇದ್ರೆ ಸಂಶೋಧನೆಗಳು ವಿಶ್ವವ್ಯಾಪಿ ನಡೀತಾ ಇದೆ ಆದ್ರೆ ಈ ಕೊರೋನಾದ ವಿರುದ್ಧ ಹೋರಾಡಲಿಕ್ಕೆ ರೋಗ ನಿರೋಧಕ ಶಕ್ತಿ ಬೇಕು ಗೊತ್ತಿರುವಂತಹ ವಿಚಾರ ತಮ್ಮ ಕೂಡ ಅದೇ ರೀತಿ ರೋಗ ನಿರೋಧಕ ಶಕ್ತಿಯ ಜೊತೆಗೆ ನಮ್ಮ ಆತ್ಮಸ್ಥೈರ್ಯ ಅನ್ನುವಂಥದ್ದು ಮನೋಸ್ಥೈರ್ಯ ಅನ್ನುವಂಥದ್ದು ಮಾನಸಿಕ ಸದೃಢತೆ ಅತಿ ಪ್ರಮುಖವಾಗಿ ಬೇಕಾಗಿರುವಂತದ್ದು ಅಸ್ತ್ರ ಸರ್ ಸೊ ಈ ವಿಚಾರದಲ್ಲಿ ನಾವು ಮಾತನಾಡ್ತಾ ಇದ್ದೇವೆ ಅಂಡ್ ಒಳ್ಳೆಯ ಪ್ರಶ್ನೆಯನ್ನ ತಾವು ರೈಸ್ ಮಾಡಿದ್ರೆ ಅಂಡ್ ಥ್ಯಾಂಕ್ ಯು ಸರ್ ಒಬ್ಬ ವ್ಯಕ್ತಿ ಅದು ಯಾರೇ ಆಗಿದ್ರು ನನಗೆ ಆಗಿರ್ಲಿ ನಾನೀಗ ಮತ್ತೆ ಮಾತಾಡ್ತಿದ್ದೆ ನನಗೆ ಬಂದ್ರೆ ನನ್ನ ಫ್ಯಾಮಿಲಿ ನನ್ನನ್ನು ಹೊರಗಡೆ ಇಟ್ಟ ಕೂಡಲೇ ನನ್ಗೆ ಏನಾಗ್ತದೆ ಮನಸ್ಸಿನಲ್ಲಿ ನನಗೆ ಮನೇನೆ ಬೇಡ ಸಂಸಾರನೇ ಬೇಡ ಅಂತ ಆಗುತ್ತೆ ನಾವು ಮನೆಯಲ್ಲಿ ಬಂದ ಮಕ್ಕಳನ್ನು ಹೊರಗೆ ಇಡ್ಲಿಕ್ಕೆ ಆಗ್ತದ ಆ ಮಗುವನ್ನ ಒಂದ್ ಮಗುವನ್ನ ಹೆಂಡತಿಯನ್ನ ತಂಗಿಯನ್ನ ತಾಯಿಯನ್ನ ಯಾರೋ ಹೊರಗಡೆ ಇಟ್ಟ ಕೂಡಲೇ ಅವಳೊಂದೇ ಬೇರೆ
ನಾವ್ ಫ್ಯಾಮಿಲಿ ಒಂದು ಬೇರೆ. ರೈಟ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅರ್ಥ ಆಯ್ತು, ಅರ್ಥ ಆಯ್ತು. ಅನೇಕ ಪ್ರಶ್ನೆಗಳಿದೆ. ಎಸ್ ಮೇಡಮ್. ಹೊರಗಡೆ ಇಡುದು ಅಂತಲ್ಲ, ಇದು ಇನ್ನೊಬ್ಬರ ಸೇಫ್ಟಿಗಾಗಿ ಅವರನ್ನ ಸಪರೇಟ್ ಮಾಡ್ತಾ ಇರೋದಷ್ಟೇ. ಅಂದ್ರೆ ನಮ್ಗೆ ತುಂಬಾ ಅದರ ಬಗ್ಗೆ ಮಿಸ್ಕಾನ್ಸೆಪ್ಟ್ ಸಹ ಇರೋದ್ರಿಂದ ಈ ಸುಯಿಸೈಡ್ ಕೇಸಸ್ ಎಲ್ಲ ಜಾಸ್ತಿ ಆಗ್ತಾ ಇರೋದು. ಅಂದ್ರೆ ಒಬ್ಬರನ್ನ ನಾವು ಸಪರೇಟ್ ಮಾಡಿ ಹಾಸ್ಪಿಟಲ್ ಇದ್ ನೋಡಿ, ಎಷ್ಟು ವರ್ಷದಿಂದ ಇದ್ದ ರೋಗ ಅಲ್ಲ ಮೇಡಮ್. ಈಗ ಈ ವಿಚಾರ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಮಾನಸಿಕ ಸ್ಥಿಮಿತೆಯ ಬಗ್ಗೆ ನಾವು ಮಾತನಾಡಿದಾಗ, ಯಾಕಂದ್ರೆ ಇದಕ್ಕಿಂತಲೂ ಕೂಡ ಭೀಕರವಾಗಿರುವಂತಹ ರೋಗಗಳು ಈ ಹಿಂದೆಯೂ ಕೂಡ ಬಂದು ಹೋಗಿತ್ತು. ಹಾಗಾದ್ರೆ ಎಲ್ಲರೂ ಕೂಡ ಫೇಸ್ ಮಾಡಿದ್ರು ಅಂದ್ರೆ ಈಗಿನ ಕಾಲಘಟ್ಟದಲ್ಲಿ ತುಂಬಾನೇ ಕಷ್ಟ ಆಗ್ತಾ ಇದೆ, ಸ್ವಲ್ಪ ಇಶ್ಯೂಸ್ ಬಂದ್ರು ಕೂಡ ತುಂಬಾನೇ ಭಯಭೀತರಾಗ್ತಾ ಇದೆ. ಹೌದು, ಆದ್ರೆ ಮಿಸ್ಕಾನ್ಸೆಪ್ಟ್ಸ್ ಇಂದ ಸಹ ನಮ್ಗೆ ತುಂಬಾ ಮಾನಸಿಕ, ಈಗ ನಾನಂದ್ರೆ ಮಾನಸಿಕ ಆರೋಗ್ಯದ ಬಗ್ಗೆ ಹೇಳ್ತಾ ಇರುವ ಕಾರಣ, ಕೊರೋನಾದಕ್ಕಿಂತ ಜಾಸ್ತಿ ನಾನು ಮಾನಸಿಕ ಆರೋಗ್ಯದ ಬಗ್ಗೆ ಹೇಳ್ತಾ ಇದ್ದೇನೆ. ಈಗ ಕೊರೋನಾದ್ದು ಎಲ್ಲ ನೆಗೆಟಿವ್ಸ್ ಅನ್ನ ನಾವು ಮಾತಾಡಿ ಆಯ್ತು, ಹಾಗಿದ್ರೆ ಪಾಸಿಟಿವೇ ಇಲ್ವಾ? ಇಲ್ವಾ. ಆಕ್ಚುಲಿ ನಾವು ಪಾಸಿಟಿವ್ ಸೈಡ್ ನೋಡಿದಾಗ ನಮಗೆ ಮೆಂಟಲಿ ಸ್ವಲ್ಪ ನಾವು ಎಂತ ಸ್ಥಿಮಿತವತೆಯನ್ನ ಇಟ್ಕೊಳ್ಬಹುದು ಅಂತ ನನಗೆ ಅನಿಸ್ತದೆ. ಕೊರೋನಾ ಬಂದ ಕಾರಣ ನಮ್ಗೆ ಫ್ಯಾಮಿಲಿ ಟೈಮ್ ಸಿಕ್ಕಿತ್ತು ಅಲ್ವಾ? ಈಗ ನಾವು ಈಗ ಮಕ್ಕಳು, ನಮ್ಮ ಮಕ್ಕಳನ್ನ ಅಜ್ಜಾಜಿ ಮನೆಗೆ ನಾವು ಎಷ್ಟು ದಿನ ಕಳಿಸ್ತಿದ್ವಿ, ಆ ಕ್ಲಾಸ್ ಈ ಕ್ಲಾಸ್ ನಾವು ಮಕ್ಕಳನ್ನ ಟೋಟಲ್ ಬಿಸಿ ಇಡ್ತಾ ಇದ್ವಿ. ಬಟ್ ಈಗ ಕೊರೋನಾ ಬಂದ ಕಾರಣ ನಾವು ಯಾವ ಕ್ಲಾಸಿಗೆ ಕಳಿಸದೆ ಈಗ ಅಜ್ಜಾಜಿ ಒಟ್ಟಿಗೆ ಮಕ್ಕಳನ್ನು ಇಟ್ಟಿದ್ದೇವೆ. ಸೊ ಆ ಟೈಮ್ ಜಾಸ್ತಿ ಆಯ್ತು, ಮಕ್ಕಳಿಗೆ ಅಜ್ಜಾಜಿಯ ಪ್ರೀತಿ ಸಿಕ್ಕಿತ್ತು ಅಲ್ವಾ? ಯಾವಾಗ್ಲೂ ಹೊರಗೆ ಹೋಗಿ ತಿಂತಾ ಇದ್ದವರು ನಾವೀಗ ಮನೆಯಲ್ಲೇ ಕಿಚನ್ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡಿದ್ವಿ, ಹೊಸ ಹೊಸ ಅಡಿಗೆಗಳನ್ನ ಕಲ್ತ್ವಿ, ಅದು ಸಹ ಒಂದು ಹ್ಯಾಪಿನೆಸ್ ಅಲ್ವಾ? ಸೊ ನಾವ್ ಎಲ್ಲದನ್ನ ನೆಗೆಟಿವ್ ಅಂತ ತಗೊಳ್ತಾ ಹೋದ್ರೆ, ಈಗ ಕೊರೋನಾ ನೆಗೆಟಿವ್, ಈಗ ಈಗೇನು ಎರಡ್ ಮೂರು ಕಾಲ್ ಬಂತು ಅವ್ರು ಹೇಳಿದ್ದೆಲ್ಲ ನಂಗೆ ಅರ್ಥ ಆಗ್ತದೆ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಈ ಕೊರೋನಾ ನಮ್ಗೆ ತುಂಬಾ ಜೀವನದ ಸತ್ಯಗಳನ್ನ ಕಲ್ಸಿದೆ. ನಮ್ಮ ಫ್ಯಾಮಿಲಿ ಟೈಮ್, ನಾವು ಸುಮ್ನೆ ಬೇರೆ ಎಲ್ಲಿಯೋ ಹಣದ ಹಿಂದೆ ಹೋಗ್ತಾ ಇದ್ವಿ, ಬಟ್ ಸ್ಟಿಲ್ ನಾವು ಇದ್ರಲ್ಲಿ ಇದ್ದೇವೆ. ಮತ್ತೆ ಹಾಫ್ ಸ್ಯಾಲರಿ ಅಂತ ಹೇಳಿದ್ರೆ ಬದುಕ್ತಾ ಇದ್ದೇವಲ್ವಾ? ಈಗ ಹಾಫ್ ಸ್ಯಾಲರಿ, ಅಟ್ ಲೀಸ್ಟ್ ಹಾಫ್ ಸ್ಯಾಲರಿ ಸಿಗ್ತಾ ಉಂಟಲ್ವಾ, ಬದುಕ್ತಾ ಇದ್ದೇವಲ್ವಾ? ಅಂದ್ರೆ ಈಗ ಲೈಫ್ ಎಂಡ್ ಆಗ್ಲಿಲ್ಲ, ಜೀವಂತವಾಗಿದ್ರೆ ನಾವು ದುಡಿಬಹುದಲ್ವಾ? ಬಟ್ ಮೇಡಮ್, ಇದೇ ಈ ಮಾನಸಿಕ ಸದೃಢತೆ ಹೇಗೆ ಬರುದು ಅನ್ನುವಂತ ಪ್ರಶ್ನೆ ಹೇಗೆ ಬರುದು ಅಂತ ಅಂದ್ರೆ ಯಾವುದೇ ರೀತಿ ಕಷ್ಟ ಫೇಸ್ ಮಾಡೋದು, ಎಸ್, ಇದು ಹೇಗೆ ಬರುದು ಅಂತ ಹೇಳಿದ್ರೆ, ನಾನು ಹೇಳಿದ ಹಾಗೆ ಪಾಸಿಟಿವ್ ಆಸ್ಪೆಕ್ಟ್ಸ್ ಅನ್ನ ನೋಡಿದ್ರೆ, ಎಸ್ ಓಕೆ, ಜಾಬ್ ಲಾಸ್ ಆಗಿದೆ, ಸರಿ, ನಾನು ಬದುಕಿದ್ರೆ ನಾಳೆ ಇನ್ನೊಂದು ಮಾಡ್ತೇನೆ ಅನ್ನುವ ನಮ್ಮ ಕಾನ್ಫಿಡೆನ್ಸ್ ನಮ್ಗೆ ಬೇಕು. ನಾನೀಗ ಅಯ್ಯೋ ನಾನು ಏನ್ ಮಾಡ್ಬೇಕು ಅಂತ ಹೇಳಿ ಕೈ ಚೆಲ್ಲಿ ಕೂತಾಗ ಏನು ಆಗುದಿಲ್ಲ. ಜಾಬ್ ಲಾಸ್ ಯಾವುದೇ ಪರ್ಸನ್ಗೆ ಆದಾಗ ಆಬ್ವಿಯಸ್ಲಿ ಅವರಿಗೆ ಮೆಂಟಲಿ ಲೋ ಫೀಲ್ ಆಗುದು ಸಹಜ. ಹಾಗಿರುವಾಗ ನಿಮಗೆ ಒಂದು ಮೆಡಿಕಲ್ ಹೆಲ್ಪ್ ಅಂತ ಸಿಗ್ತದೆ, ಸೊ ದಯವಿಟ್ಟು ಅಲ್ಲಿ ಹೋಗಿ ಕೌನ್ಸಿಲಿಂಗ್ ಮಾಡಿಸ್ಕೊಳ್ಳಿ. ಹಾಗೆ ಮಾಡಿಸ್ಕೊಂಡಾಗ ನಿಮಗೆ ಲೈಫಿನ ಹಲವು ದಾರಿಗಳು ಓಪನ್ ಆಗ್ತದೆ, ಒಂದೆರಡಲ್ಲ. ಸೊ ಹಾಗಿರುವಾಗ ಬದುಕಿದ್ರೆ ನಾನು ಏನೆಲ್ಲ ಮಾಡಬಹುದು ಅದನ್ ಮಾಡಿ, ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡು ಟಿವಿ ಮುಂದೆ ಕೂತ್ಕೊಂಡು ಎಷ್ಟು ಜನ ಸತ್ರು ಅಂತ ಯೋಚನೆ ಮಾಡೋದ್ರ ಬದಲು ನಿಮ್ಮ ಬಕೆಟ್ ಲಿಸ್ಟ್ ಅನ್ನ ಮಾಡಿ, ನಾಳೆ ನಾನು ಏನ್ ಮಾಡ್ಬೇಕು, ನನ್ನ ವಿಷಸ್ ಏನು, ನಾನು ಅದನ್ನ ಹೇಗೆ ಫುಲ್ಫಿಲ್ ಮಾಡ್ಕೊಳ್ತೇನೆ, ಈ ತರ ಪಾಸಿಟಿವ್ ಥಾಟ್ಸ್ ಅನ್ನ ನೀವು ತಗೊಳ್ತಾ ಹೋಗಿ. ಸರಿ, ನನ್ಗೆ ಈ ಜಾಬ್ ಲಾಸ್ ಆಗಿದೆ, ಎಸ್ ಕರೆಕ್ಟ್, ನಾನು ಒಪ್ಕೊಳ್ತೇನೆ, ಹಾಗೆ ನನ್ನ ನೆಕ್ಸ್ಟ್ ಲೈಫ್ ಹೇಗೆ. ಮತ್ತೆ ಇದರಿಂದಾಗಿ ಡೈವೋರ್ಸ್ ಕೇಸಸ್ ಜಾಸ್ತಿ ಆಗ್ತದೆ. ಗಂಡ ಹೆಂಡತಿ ಕೂತ್ಕೊಂಡು ಡಿಸ್ಕಸ್ ಮಾಡಿ, ಒಟ್ಟುಡು ಏನ್ ಮಾಡ್ಬೇಕು, ಮುಂದೆ ಮಾಡುದು ಹೇಗೆ. ಪ್ರಾಬ್ಲಮ್ಸ್ ಅನ್ನ ನಾವು ಪ್ರಾಬ್ಲಮ್ಸ್ ಆಗಿಯೇ ನೋಡಿದ್ರೆ ಅದಕ್ಕೆ ಸೊಲ್ಯೂಷನ್ ಸಿಕ್ಕುದಿಲ್ಲ. ನಾವು ಪ್ರಾಬ್ಲಮ್ಸ್ ಅನ್ನ ಯಾವಾಗ ಸೊಲ್ಯೂಷನ್ ಕಡೆ ನಾವು ಡೈವರ್ಟ್ ಮಾಡ್ತೇವೆ ಆಗ ನಮ್ಗೆ ಸೊಲ್ಯೂಷನ್ ಆಬ್ವಿಯಸ್ಲಿ ಸಿಗ್ತದೆ. ಹಾಗಾಗಿ ಎಷ್ಟು ನೆಗೆಟಿವ್ ಕೋವಿಡ್ ತಂದಿದೆನೋ, ಇಟ್ ಹಾಸ್ ಗಿವನ್ ಲಾಟ್ ಆಫ್ ಪಾಸಿಟಿವ್ ಥಿಂಗ್ಸ್, ವಿ ಜಸ್ಟ್ ಹ್ಯಾವ್ ಟು ಸಿ ದಟ್. ಎಸ್, ಧನಾತ್ಮಕ ಚಿಂತನೆಗಳನ್ನ ನಾವು ಅವಗಣನೆಗೆ ತೆಗೆದು ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಅಂಡ್ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು? ಓಕೆ, ನಮಸ್ತೆ ಸರ್, ಮಾತಾಡಿ, ಕೇಳಿ ಸರ್ ತಮ್ಮ ಪ್ರಶ್ನೆ. ಸರ್, ಈಗ ಎಫ್ನಂತ ಕಡಿಮೆ ಆಗಬಹುದು, ಈಗ ನಾವು ಸಾಲ ಎಲ್ಲ ಎಫ್ನ ಚಾಲು ಮಾಡಬೇಕು. ಈಗ 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 ಚಳಿ ಬರ್ತದೆ, ಇನ್ನು ಜಾಸ್ತಿನೂ ಆಗಕ್ಕೆ ಸಾಧ್ಯ ಉಂಟು, ಕಡಿಮೆನೂ ಆಗಕ್ಕೆ ಸಾಧ್ಯ ಉಂಟು. ಓಕೆ, ಹೌದು. ಮತ್ತೆ ಓಕೆ ಸರ್, ತಮ್ಮ ಪ್ರಶ್ನೆ ಅರ್ಥ ಆಗಿಲ್ಲ. ತಮ್ಮ ಪ್ರಶ್ನೆ ಅರ್ಥ ಆಗಿಲ್ಲ. ನೋಡಿ, ಏಪ್ರಿಲ್ ನಂತರ ಸಾಲ ಶುರು ಮಾಡುವ. ರೈಟ್ ಸರ್, ರೈಟ್ ಸರ್, ಥ್ಯಾಂಕ್ ಯು. ತಮ್ಮ ಪ್ರಶ್ನೆ ಅರ್ಥ ಆಗಿಲ್ಲ, ಲೈನ್ ಅಲ್ಲಿ ಡಿಸ್ಟರ್ಬೆನ್ಸ್ ಇದೆ. ಥ್ಯಾಂಕ್ ಯು ಸೋ ಮಚ್. ಓಕೆ ಓಕೆ, ಎಸ್, ಅದೇ ರೀತಿ ಅನೇಕ ಸಮಸ್ಯೆಗಳು ಇದೆ, ಭಯ ಆತಂಕ ಎಲ್ಲವೂ ಕೂಡ ಇದೆ. ಯಾವ ರೀತಿ ಕೋವಿಡ್ ಸಂದರ್ಭಗಳಲ್ಲಿ ನಾವು ನಮ್ಮ ಮಾನಸಿಕ ಸ್ಥಿಮಿತೆಯನ್ನು ಗಟ್ಟಿ ಮಾಡಬೇಕು, ಸದೃಢ ಮಾಡಬೇಕು ಅನ್ನೋದು. ಮೇಡಮ್, ಆಗ್ಲೇ ನಾವು ಹೇಳಿದಾಗೆ ಈ ಒಂದು ಭಯ ಇದೆ, ಅಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ ಜೊತೆ ನಾನು ಮಾತನಾಡ್ತಿದ್ದೇನೆ ಅಂತ ಬಂದಾಗ ಕೋವಿಡ್ ಹರಡುತ್ತ ಅನ್ನುವಂಥ ಒಂದು ಭಯ, ಇನ್ನೊಂದ್ ಕಡೆ ಕರೆನ್ಸಿ ನೋಟ್ಗಳು ಎಕ್ಸ್ಚೇಂಜ್ ಆದಾಗ ಕೋವಿಡ್ ಹರಡುತ್ತ ಅನ್ನುವಂಥ ಭಯ,
ಪದೇ ಪದೇ ಕೈ ತೊಳಿಬೇಕು, ಈ ಸಂದರ್ಭ ಕೋವಿಡ್ ಹರಡುತ್ತಾನೋ ಅಂತ ಭಯ. ಈ ಭಯದಿಂದಲೇ ಸುಸೈಡ್ ಮಾಡ್ಕೊಂಡವರು, ಆತ್ಮಹತ್ಯೆ ಮಾಡ್ಕೊಂಡವರು ಜಾಸ್ತಿ ಆಗಿದ್ದಾರೆ ಈ ಸಂದರ್ಭ. ಆಗ್ಲೇ ವೆರಿ ವ್ಯಾಲ್ಯೂಯಬಲ್ ಪಾಯಿಂಟ್ಸ್ ಗಳನ್ನ ತಾವು ಹೇಳಿದ್ರಿ, ಯಾವ ರೀತಿ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕು ಅಂತ. ಆದ್ರೆ ಈ ಸಂದರ್ಭಗಳಲ್ಲಿ ಇನ್ನೂ ಮತ್ತಷ್ಟು ದೊಡ್ಡ ಮಟ್ಟದ ಒಂದು ಧನಾತ್ಮಕವಾಗಿರುವಂತಹ ಚಿಂತನೆಗಳು ಬೇಕು ಅನ್ನೋದು ಏನ್ ಹೇಳ್ತೀರಾ? ಶೋರ್, ಹೌದು ಬೇಕು. ಅಂದ್ರೆ ಕೇರ್ಫುಲ್ ಆಗಿ ಇರುವುದು ಎಕ್ಸಾಕ್ಟ್ಲಿ ದ ರೈಟ್ ವೇ. ಈಗ ನೀವು ಕೈ ತೊಳಿತಾ ಇದ್ದೀರಿ, ನಿಮ್ಮ ಕೇರ್, ನೀವು ಮಾಸ್ಕ್ ಹಾಕ್ತಾ ಇದ್ದೀರಿ. ಎಷ್ಟೋ ಜನರಿಗೆ ಹೇಗಾಗಿದೆ ಅಂತ ಹೇಳಿದ್ರೆ, ಮಾಸ್ಕ್ ಹಾಕುದು ಸುಮ್ಮನೆ ಇದೇ ದೊಡ್ಡ ವಿಷಯ. ಗವರ್ಮೆಂಟ್ ನಿಮಗೆ ರಿಪೀಟೆಡ್ ಆಗಿ ಹೀಗೆ ಮಾಡಿ ಅಂತ ಹೇಳಿದಾಗ ಅದನ್ನ ನಾವು ಫಾಲೋ ಮಾಡ್ಬೇಕು. ಈಗ ಯಾರಿಗೂ ಸಹ ನಿಮ್ಮನ್ನ ಮನೇಲಿ ಕೂರಿಸ್ಬೇಕಂತ ಆಸೆ ಇರುದಿಲ್ಲ ಅಲ್ವಾ. ಈವನ್ ನಮ್ಗೆ ಟೋಟಲಿ ಇಕಾನಮಿ ಸ್ಟೇ ಆಗ್ಬೇಕು ಅಂತಿದ್ರೆ ಇದು ಹೊರಗೆ ಹೋಗ್ಲೇಬೇಕು. ನಾವೆಲ್ಲ ಅಗೇನ್ ವಿ ಹ್ಯಾವ್ ಟು ಸ್ಟಾರ್ಟ್ ಅಲ್ವಾ. ಹೀಗಿರುವಾಗ ಯಾವುದೇ ಇನ್ಸ್ಟ್ರಕ್ಷನ್, ನಮ್ಮ ಇಂಡಿಯಾದ ಪ್ರಾಬ್ಲಮ್ ಎಂತ ಅಂತ ಹೇಳಿದ್ರೆ, ನಾವೇನಾದ್ರೂ ಇನ್ಸ್ಟ್ರಕ್ಷನ್ ಕೊಟ್ಟಾಗ ನಾವು ಅದನ್ನ ಪಾರ್ಟಿ ವೈಸ್ ಥಿಂಕ್ ಮಾಡ್ತೇವೆ, ಪೊಲಿಟಿಕಲಿ ಥಿಂಕ್ ಮಾಡ್ತೇವೆ. ಆಕ್ಚುಲಿ ಇದು ರೋಗ, ಇದು ಪಾಲಿಟಿಕಲಿ ಥಿಂಕ್ ಮಾಡುವ ಅಥವಾ ಇದರಲ್ಲಿ ಪಾಲಿಟಿಕ್ಸ್ ಮಾಡ್ಲಿಕ್ಕೆ ಅಂತದ್ದು ಇಲ್ಲ. ಸೊ ನಾವೆಂತ ಅಂದ್ರೆ, ಯಾವುದೇ ಗವರ್ಮೆಂಟ್ ಗೈಡ್ಲೈನ್ಸ್ ಬಂದ್ರೆ ಸರಿ ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಮಾಡ್ಕೊಳ್ಳಿ ಅಲ್ಲ, ಮಾಸ್ಕ್ ಹಾಕಿ. ಇದರಿಂದ ಜಾಗ್ರತೆಯಲ್ಲಿ ಇರೋದು ಎಕ್ಸಾಕ್ಟ್ಲಿ ಕರೆಕ್ಟ್, ಬಟ್ ಜಾಗ್ರತೆ ಯಾವತ್ತು ಅತಿ ಆದ್ರೆ ಅಮೃತವ ವಿಷಯ ಅಂತ ಹೇಳ್ತಾರೆ. ಜಾಗ್ರತೆ ಒಂದು ಲಿಮಿಟ್ ಅಲ್ಲಿ ಇರ್ಬೇಕಷ್ಟೇ, ಜಾಗ್ರತೆಯ ಒಂದು ಲಿಮಿಟ್ ಇರ್ಬೇಕು. ಈಗ ಹೇಗಾಗಿದೆ ಅಂದ್ರೆ, ಜಾಗ್ರತೆಯಲ್ಲಿ ಇರೋರು ಜಾಗ್ರತೆಯಲ್ಲಿ ಇರ್ತಾ ಇದ್ದಾರೆ, ರೂಲ್ಸ್ ಬ್ರೇಕ್ ಮಾಡುವವರು ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ದಾರೆ. ಸೊ ಈ ಸೆಟ್ ಆಫ್ ಪೀಪಲ್ ಇಂದಾಗಿ ಈಚೆ ಸೆಟ್ ಆಫ್ ಪೀಪಲ್ ಸಫರ್ ಆಗ್ತಾ ಇದ್ದಾರೆ. ಸೊ ಜಾಗ್ರತೆ, ಈಗ ಏನೇ ಗವರ್ಮೆಂಟಿನ ರೂಲ್ಸ್ ಬಂದ್ರು ಅದನ್ನ ಫಾಲೋ ಮಾಡಿ, ಆಗ ನಮಗೆ ಪಾಸಿಟಿವಿಟಿ ಬರ್ತದೆ. ನಾಲ್ಕು ದಿನ ಮಾಸ್ಕ್ ಹಾಕ್ಲಿಕ್ಕೆ ಕಷ್ಟ ಆಗ್ತದೆ, ಐದನೇ ದಿನ ನಾವು ಅದಕ್ಕೆ ಅಡ್ಜಸ್ಟ್ ಆಗ್ತೇವೆ. ಸ್ಯಾನಿಟೈಸರ್ ಅಂದ್ರೆ ಎಂತ ಅಂತ ಸಹ ಗೊತ್ತಿರಲಿಲ್ಲ, ನಾವೀಗ ಸ್ಯಾನಿಟೈಸ್ ಮಾಡ್ತಾ ಇದ್ದೇವೆ. ಮೇಡಮ್ ಬರ್ತೀನಿ, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ನಮಸ್ತೆ, ನಾನು ಸದಾಶಿವ ಅಂತ, ಕುದ್ರಿ ಪದಾಣಿ. ಸದಾಶಿವ್ ಅವರು ನಮಸ್ತೆ ಸರ್, ನಮಸ್ತೆ, ಮಾತಾಡಿ ಸರ್, ತಮ್ಮ ಪ್ರಶ್ನೆ. ನಾನು ಒಂದು 15 ದಿವಸದ ಮೊದಲು ಟೆಸ್ಟ್ ಮಾಡ್ಲಿಕ್ಕೆ ಹೋದೆ. ನಮ್ಮ ಇಲ್ಲಿ ಒಂದು ಕಲ್ಲ ಮುನ್ಕೂರು. ಸರ್ ಸ್ವಲ್ಪ ಜೋರಾಗಿ ಮಾತಾಡ್ತೀರಾ ಸರ್? ಕಲ್ಲಮುನ್ಕೂರ್ ಕೇಳ್ತದಾ? ಕೇಳ್ತಾ ಇದೆ ಸರ್, ಕೇಳ್ತಾ ಇದೆ, ಮಾತಾಡಿ ಸರ್. ಕಲ್ಲಮುನ್ಕೂರಲ್ಲಿ ಒಂದು ಫ್ರೀ ಚೆಕಪ್ ಇತ್ತು ಪಂಚಾಯತ್ ಲೆವೆಲ್ ಅಲ್ಲಿ, ಹಾಗೆ ಹೋದೆ ನಾನು. ನಾನು ಮತ್ತೆ ನನ್ನ ಹೆಂಡತಿ ಹೋದದ್ದು. ನನಗೆ ಪಾಸಿಟಿವ್ ಬಂತು, ನನ್ನ ಹೆಂಡತಿಗೆ ನೆಗೆಟಿವ್ ಬಂತು. ಹಾಗೆ ಅವರು ಹೇಳಿದ್ರು ಕ್ವಾರಂಟೈನ್ ಅಲ್ಲಿ ಇದೆ ಅಂತ. ಕ್ವಾರಂಟೈನ್ ಅಲ್ಲಿ ಇದ್ದೇನೆ. ನಾವು ಕ್ವಾರಂಟೈನ್ ಅಲ್ಲಿ ಇದ್ರೆ ನಮ್ಗೆ ಏನು ಮಾನಸಿಕವಾಗಿ ಅದು ದೊಡ್ಡ ವಿಷಯ ಆಗುದಿಲ್ಲ. ಪ್ರಚಾರ ಉಂಟಲ್ಲ ಊರಲ್ಲಿ. ಹಲೋ, ಮಾತಾಡಿ ಮಾತಾಡಿ ಸರ್. ಊರಲ್ಲಿ ಪ್ರಚಾರ ಸ್ವಲ್ಪ ಜಾಸ್ತಿ ಆಗ್ತದೆ, ಜನರಿಗೆ ತಿಳುವಳಿಕೆ ಈ ಬಗ್ಗೆ ಕಡಿಮೆ ಉಂಟು. ನಾನು ಧೈರ್ಯದಲ್ಲಿ ಹೇಳ್ತಿದ್ದೆ ನನಗೆ ಪಾಸಿಟಿವ್ ಬಂದಿದೆ ಅಂತ. ಜನರೆಲ್ಲ ಏನ್ ಮಾಡ್ತಾರೆ, ಹತ್ತಿರವೂ ಬರೋದಿಲ್ಲ. ಹಲೋ, ಅಂದ್ರೆ ಭಯ ಪಡ್ತಾ ಇದ್ದಾರೆ ಅನ್ನೋದು ತಾವು ಹೇಳ್ತಾ ಇದ್ದೀರಾ? ತುಂಬಾ ಭಯ ಪಡ್ತಾರೆ. ಒಂದು ಫೋನ್ ಮಾಡಿ ಮಾತಾಡುವುದಿಲ್ಲ. ನಮ್ಗೆ ಈ ಕೊರೋನಾ ಅದೊಂದು ಕಲಿಸಿದೆ, ನಾವು ನಮ್ಮವರಂತ ಯಾರನ್ನ ಎಣಿಸ್ತೇವೆ ಎಣಿಸಬಾರ್ದು ಅಂತ ಹೇಳಿ ಅಲ್ವಾ. ಅವ್ರು ಯಾವ ಅವರ ಮನಸ್ಥಿತಿ ಯಾವ ರೀತಿ ಇದೆ ಇದನ್ನು ಕೊರೋನಾ ನಮಗೆ ಖಂಡಿತ ಕಲಿಸ್ತಾ ಇದೆ. ಇದೇ ಮಾತಾಡ್ತಾ ಇದ್ದೇವೆ ನಾವು, ಮಾನಸಿಕ ಒಂದು ಆರೋಗ್ಯದ ಬಗ್ಗೆ ನಮ್ಮ ಸೀಮಿತತೆ ಬಗ್ಗೆ. ನಮ್ಗೆ ಅವು ಕೊರೋನಾ ಅಂದ್ರೆ ದೊಡ್ಡ ಒಂದು ರಾಕ್ಷಸ ಬಂದ ತರ ಮಾತಾಡ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನಾವು ನಮ್ಮ ಜಾಗ್ರತೆ, ಈಗ ನಾನು 15 ದಿವಸ ಆಯ್ತು, ನಂದು ನಾಳೆಗೆ 15 ದಿವಸ ಆಗ್ತದೆ. ನಾನು ತೊಂದ್ರೆ ಇಲ್ಲ, ನಾನು ಆರೋಗ್ಯವಾಗಿದ್ದೇನೆ, ಕರೆಕ್ಟ್ ಇದ್ದೇನೆ. ಡಾಕ್ಟರ್ ಏನ್ ಹೇಳಿದಾರೆ ಅದೇ ರೀತಿ ಇದ್ದೇನೆ. ತಮಗೆ ತಮ್ಮ ಮೇಲೆ ಧೈರ್ಯ ಆತ್ಮವಿಶ್ವಾಸ ಇದೆ. ಅದೇ ಧೈರ್ಯ. ಮತ್ತೆ ನಾವು ನಾನು ಬಿಚ್ಚು ಮನಸ್ಸಿನಲ್ಲಿ ಹೇಳ್ತೇನೆ, ನನಗೆ ಪಾಸಿಟಿವ್ ಬಂದಿದೆ ಅಂತ. ಓಕೆ ಓಕೆ ರೈಟ್. ನಾನು ಟೆಸ್ಟ್ ಮಾಡಿಕೊಂಡು ಪಾಸಿಟಿವ್, ನಾನು ಫಸ್ಟ್ ಹೋಗಿ ಕೇಳಿದ್ದಾ ಇದೆ, ಈಗ ಪಾಸಿಟಿವ್ ಬಂದ್ರೆ ನಾವು ಏನ್ ಮಾಡ್ಬೇಕು ಸರ್ ಅಂತ ಅಲ್ಲಿ ಡಾಕ್ಟರ್ ಹತ್ರ ಕೇಳಿದ್ರು. ಅವ್ರು ಹೇಳಿದ್ರು ಒಂದು 15 ದಿವಸ ನೀವು ಕ್ವಾರಂಟೈನ್ ಅಲ್ಲಿ ಕೂತ್ಕೊಳ್ಬೇಕಂತ. ನನಗೆ ಪಾಸಿಟಿವ್ ಬಂತು, ನನಗೇನು ದೊಡ್ಡ ತಲೆ ಬಿಸಿ ಆಗ್ಲಿಲ್ಲ. ಅದೇನು ಕೆಲವರು ಹೇಳ್ತಾರಲ್ಲ, ಕಣ್ಣೆಲ್ಲ ಮಂಜಾಗ್ತದೆ, ಹಾಗೆ ಆಗ್ತದೆ, ಆಗ್ತದೆ, ನನಗೇನು ಹೆದರಿಕೆ ಆಗ್ಲಿಲ್ಲ. ನನಗೆ ಟೋಟಲ್ ಈಗ ಖರ್ಚು ಅಂದ್ರೆ, ಅದೊಂದು ಎರಡು ಮೆಷಿನ್ ಏನೋ ತರ್ಲಿಕ್ಕೆ ಹೇಳಿದ್ದಾರೆ, ಅದಕ್ಕೆ ಒಂದು 2000 ರೂಪಾಯಿ ಖರ್ಚು ಆಯ್ತು. 2000ದಲ್ಲಿ ನಾನು ಕಂಪ್ಲೀಟ್ ಗುಣ ಆಗಿದ್ದೀನಿ, ಕಂಪ್ಲೀಟ್ ಗುಣ ಆಗಿದ್ದೀನಿ. ಅಂದ್ರೆ ಅದಕ್ಕೆ ಏನು ದೊಡ್ಡ ಆಗುದಿಲ್ಲ, ಒಳ್ಳೆ ರೀತಿ ಸರ್ಕಾರಿ ಆಸ್ಪತ್ರೆ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ತದೆ ನಮ್ಮನ್ನು, ಅಲ್ವಾ? ನಮ್ಮಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ, ಒಳ್ಳೆ ರೀತಿಯಲ್ಲಿ ನೋಡ್ತಾರೆ. ಸದಾಶಿವ ಅವರು, ಈಗ ತಾವು ಒಂದು ಕರೆ ಮಾಡಿದ್ರಲ್ಲ, ಈ ಕರೆ ಅನೇಕ ಜನರು ಕಾರ್ಯಕ್ರಮ ನೋಡ್ತಾ ಇದಾರೆ,
ಜನರಲ್ಲಿ ಒಂದು ತಪ್ಪು ಸಂದೇಶ ಇತ್ತು, ಕೊರೋನಾ ಅನ್ನುವಂತಹ ರೋಗದ ಬಗ್ಗೆ ಭಯ ಆತಂಕ ಇತ್ತು, ಅದನ್ನು ತಾವು ಹೋಗಲಾಡಿಸಿದಿರಾ. ಇನ್ನೊಂದ್ ಕಡೆ ಆಸ್ಪತ್ರೆಯ ಬಗ್ಗೆ ಒಂದು ಭಯ ಆತಂಕ ಇತ್ತು, ಅದಕ್ಕೂ ಕೂಡ ತಾವು ಉತ್ತರವನ್ನ ಕೊಟ್ಟಿದ್ದೀರಾ. ಅಂಡ್ ಥ್ಯಾಂಕ್ ಯು ಸರ್. ಅವರು ಒಂದು ಮಾತಾಡುವ ರೀತಿ ಉಂಟಲ್ಲ, ನೀವು ಹೆದರ್ಬೇಡಿ, ನನಗೆ ಪಾಸಿಟಿವ್ ಅಂತ ಹೇಳುವಾಗ ಅವರು ಹೇಳಿದ ಮಾತು ನನಗೆ ತುಂಬಾ ಖುಷಿ ಆಯ್ತು. ನೋಡಿ ಪಾಸಿಟಿವ್ ಬಂದಿದೆ, ಏನು ಹೆದರ್ಬೇಡಿ, ನೀವು ಸ್ವಲ್ಪ ಜಾಗ್ರತೆ ಇರಿ, ಏನು ನೀವು ಗುಣ ಆಗ್ತೀರಿ ಅಷ್ಟೊಂದು ಹೇಳುವ ಶೈಲಿ ಉಂಟಲ್ಲ. ನಾಳೆ ನಮ್ಮವರು ಬರ್ತಾರಂತ, ಮರು ದಿವಸ ಅವ್ರು ಬಂದಿದ್ದಾರೆ, ನನ್ನಲ್ಲಿ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ದಾರೆ, ನನಗೆ ಎಲ್ಲ ಹೇಳಿದ್ರು ಯಾರು ಬರುದಿಲ್ಲ ಇಷ್ಟು ಧೈರ್ಯ ಮಾಡಿ ಚೆಕ್ ಮಾಡ್ಲಿಕ್ಕೆ, ನೀವು ಬಂದಿದ್ದೀರಿ, ಖುಷಿ ಆಯ್ತು ನಮ್ಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಸದಾಶಿವರು ಅನೇಕ ಕರೆಗಳು ಬರ್ತಾ ಇದೆ, ಹಾಗಾಗಿ ಬೆಟ್ಟ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಅಂಡ್ ಒಂದು ಧನಾತ್ಮಕವಾಗಿರುವಂತಹ ಕರೆ ಬಂತು, ಅಂಡ್ ಪಾಸಿಟಿವ್ ಎನರ್ಜಿ ಇತ್ತು ತಮ್ಮ ಮಾತುಗಳಲ್ಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಒಂದು ಮಾನಸಿಕ ಆರೋಗ್ಯದ ಬಗ್ಗೆ ಮಾತಾಡಿದಾಗ ಹತ್ತು ಹಲವಾರು ವಿಚಾರಗಳು ಬರುತ್ತೆ. ಅಂಡ್ ಎಲ್ಲರೂ ಕೂಡ ನಾರ್ಮಲ್ ಆಗಿರ್ತಾರೆ, ಆದ್ರೆ ಗೊತ್ತಾಗ್ತಾ ಇಲ್ಲ ಯಾವುದು ಮಾನಸಿಕ ಆರೋಗ್ಯಕ್ಕೆ ಒಂದು ರೋಗಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಗುಣಲಕ್ಷಣಗಳು ಅನ್ನುವಂಥದ್ದು, ಯಾವ ಸಂದರ್ಭಗಳಲ್ಲಿ ನಾವು ವೈದ್ಯರನ್ನ ತಜ್ಞರನ್ನ ಸಂಪರ್ಕಿಸಬೇಕು ಅನ್ನುವಂಥದ್ದು ಕೂಡ ಗೊತ್ತಾಗಲ್ಲ. ಯಾಕಂದ್ರೆ ಮುಂದೊಂದು ದಿನ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಏನು ಸಮಸ್ಯೆಗಳೇನಿದೆ ದೊಡ್ಡ ಮಟ್ಟದಲ್ಲಿ ಬೆಳಿಬಹುದು, ಹೆಮ್ಮರವಾಗಬಹುದು, ದೊಡ್ಡ ಮಟ್ಟದ ದೈನಂದಿನ ಜೀವನ ಏನಿದೆ ಇದಕ್ಕೆ ಸಮಸ್ಯೆಯನ್ನು ಉಂಟು ಮಾಡಬಹುದು. ಅದೇ ರೀತಿ ಒಂದು ಪ್ರಶ್ನೆ ಬರುತ್ತೆ, ಕೋಪ ಬರುತ್ತೆ, ಒಬ್ಬ ವ್ಯಕ್ತಿಗೆ ಪದೇ ಪದೇ ಕೋಪ ಬರುತ್ತೆ, ಸಣ್ಣ ಪುಟ್ಟ ವಿಚಾರಗಳಿಗೆ ಕೋಪ ಬರುತ್ತೆ, ಇನ್ನೊಂದ್ ಕಡೆ ಭಯ ಬರುತ್ತೆ ಅನ್ನೋಂತಂದ್ರೆ ಎಲ್ಲರೂ ಕೂಡ ಹೇಳ್ತಾರೆ ಕೋಪ ಬರಬೇಕು ಮನುಷ್ಯನಿಗೆ, ಭಯನೂ ಕೂಡ ಇರಬೇಕು ಅಂತ ಹೇಳ್ತಾರೆ. ಆದ್ರೆ ಕೋಪ ಮತ್ತು ಭಯ ಇದೆರಡೂ ಕೂಡ ಜಾಸ್ತಿ ಆದ್ರೆ ಇದು ಮಾನಸಿಕ ರೋಗಕ್ಕೆ ಕಾರಣವಾಗುತ್ತೆ ಅನ್ನುವಂಥದ್ದು. ಇದು ದೈನಂದಿನ ಜೀವನದಲ್ಲಿ ಜನಸಾಮಾನ್ಯರು ಅನುಭವಿಸುವಂತಹ ವಿಚಾರವೂ ಕೂಡ ಹೌದು. ಮಾತಾಡ್ಬೇಕು ಮೇಡಮ್, ಪ್ರಶ್ನೆ ಇದೆ. ಬಿಫೋರ್ ದಟ್ ಇನ್ನೊಂದು ಕರೆ ಇದೆ, ಕರೆ ಸ್ವೀಕಾರ ಮಾಡ್ತೇನೆ. ಅನೇಕ ಕರೆಗಳು ಬರ್ತಾ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ತಮ್ಮ ಹೆಸರು? ನನ್ನ ಹೆಸರು ಮುಕ್ತಾ. ಮುಕ್ತಾ ಅವರಿಂದ ಮಾತಾಡ್ತಿರೋದು. ಓಕೆ, ನಮಸ್ತೆ ಮೇಡಮ್, ಮಾತಾಡಿ. ನಂಗೆ ಅಮೃತ ಮೇಡಮ್ ಗೆಗಿತ್ತು ಕ್ವೆಶ್ಚನ್. ಹೇಳಿ. ಹಾ ಹೇಳಿ. ಇದು ನಾನು ಪ್ರೆಗ್ನೆಂಟ್ ಇದ್ದೀನಿ. ಓಕೆ. ಇವಾಗ ಒಂದಿಷ್ಟು ಟೆಸ್ಟ್ ಗೆ ಎಲ್ಲ ಹೋಗ್ಲೇಬೇಕು ಡಾಕ್ಟರ್ಸ್ ಹತ್ರ, ಹಾಸ್ಪಿಟಲ್ ಹತ್ರ. ಸೊ ಅವಾಗ ಕೋವಿಡ್ ಇಂದ ಏನೋ ಏನೋ ನಮಗ್ ಬಂದ್ಬಿಡ್ಬೋದಾ, ಪಾಪುಗೆ ಏನಾಗ್ಬೋದು ಅನ್ನೋ ಟೆನ್ಷನ್ ಯಾವಾಗ್ಲೂ ಇರುತ್ತೆ. ಹೌದು. ಅದಕ್ಕೆ ಹೇಗೆ ಇದು ಮಾಡೋದು? ಇದು ಒಳ್ಳೆಯ ಕ್ವೆಶ್ಚನ್. ಆಕ್ಚುಲಿ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ನೀವು ಡಾಕ್ಟರ್ ಹತ್ರ ಹೋಗ್ಬೇಕಾಗಿರೋದು ಆಕ್ಚುಲಿ ಮಸ್ಟ್. ಹಾಗಿರುವಾಗ ಈಗ ಎಲ್ಲರಿಗೂ ಬರುವ ಕ್ವೆಶ್ಚನ್ ಇದು, ಅಂದ್ರೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಎಲ್ಲರಿಗೂ ಹೆದರಿಕೆ ಇರುದು ನನ್ಗೇನಾಗುತ್ತೆ ಅಂತ ಅನ್ನೋದ್ರಕ್ಕಿಂತನೂ ಬೇಬಿಗೆ ಏನಾದ್ರು ಪ್ರಾಬ್ಲಮ್ ಆಗ್ತದ ಅಂತ ಹೇಳಿ ಸಹಜವಾಗಿ ಬರುವಂತ ಕ್ವೆಶ್ಚನ್. ಆದ್ರೆ ಯೂಶುವಲಿ ಈಗ ಹಾಸ್ಪಿಟಲ್ಸ್ ಅಲ್ಲಿ ಎಲ್ಲಾ ತರಹದ ಸ್ಯಾನಿಟೈಸೇಷನ್ ಮೆಷರ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಯಾರು ಸಹ ವಿತೌಟ್ ಪ್ರಾಪರ್ ಸ್ಯಾನಿಟೈಸೇಷನ್ ಏನನ್ನೂ ಮಾಡ್ತಾ ಇಲ್ಲ. ಹಾಗಾಗಿ ಆಕ್ಚುಲಿ ಬೇರೆ ಪ್ಲೇಸಿಗೆ ಹೋಲಿಸೋದ್ರಕ್ಕಿಂತ ಹಾಸ್ಪಿಟಲ್ಸ್ ಆರ್ ಮೋಸ್ಟ್ ಸೇಫೆಸ್ಟ್ ಪ್ಲೇಸ್. ಯಾಕೆಂದ್ರೆ ಅವರಿಗೆ ಎಕ್ಸಾಕ್ಟ್ಲಿ ಏನ್ ಮಾಡಬೇಕು, ಹೇಗೆ ಸ್ಯಾನಿಟೈಸ್ ಮಾಡಬೇಕು ಎಲ್ಲ ವಿಷಯಗಳು ಗೊತ್ತಿರುವ ಕಾರಣ ಅದನ್ನೆಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ದಾರೆ. ಈವನ್ ಪ್ರೆಗ್ನೆನ್ಸಿ ಟೆಸ್ಟ್, ಯಾವುದೇ ಟೆಸ್ಟ್ ಆಗಲಿ, ಪ್ರೆಗ್ನೆನ್ಸಿ ಇರಲಿ ಅಥವಾ ಇಲ್ಲದೇ ಇರಲಿ, ಯಾವುದೇ ಟೆಸ್ಟ್ ಮಾಡುವಾಗ ಸಹ ಅವರು ಗ್ಲೌಸ್ ಹಾಕಿಯೇ ಮಾಡ್ತಾರೆ, ಆ ಗ್ಲೌಸ್ ಅನ್ನ ಡಿಸ್ಕಾರ್ಡ್ ಮಾಡ್ತಾರೆ, ಪ್ಲಸ್ ನೀವು ಕೂತ ಸೀಟನ್ನು ಸ್ಯಾನಿಟೈಸ್ ಮಾಡ್ತಾರೆ. ಹಾಗಾಗಿ ಹಾಸ್ಪಿಟಲ್ಸಿಗೆ ಹೋಗ್ಲಿಕ್ಕೆ ಹೆದರುವ ಅವಶ್ಯಕತೆ ಇಲ್ಲ ಅಂತೇಳಿ ನನಗೆ ಅನಿಸ್ತದೆ. ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಅದೇನಾದ್ರು ಇದ್ರೆ ಅದನ್ನು ತೆಗೆದು ಬಿಡಿ. ಓಕೆ 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 ಮೇಡಮ್, ಇನ್ನೇನಾದ್ರು ಪ್ರಶ್ನೆ ಇದೆಯಾ? ಇಲ್ಲ. ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಈ ಪ್ರಶ್ನೆ ಅನೇಕ ಜನರಿಗೆ ಇದೆ ಈ ಸಂದರ್ಭ. ಯಾಕಂದ್ರೆ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಏನೋ ಕೂತ್ಕೊಂಡ್ರೆ ಅಲ್ಲಿ ಬರುತ್ತಾ, ನಿಂತ್ಕೊಂಡ್ರೆ ಬರುತ್ತಾ, ಮಾತಾಡಿದ್ರೆ ಬರುತ್ತಾ, ಇಂಥ ಒಂದು ಭಯ. ಎಸ್ ಮೇಡಮ್, ಇದೀಗ ದೊಡ್ಡ ಮಟ್ಟದ ಪ್ರಶ್ನೆ ಭಯ ಮತ್ತು ಕೋಪ. ಇದು ದೊಡ್ಡ ಮಟ್ಟದ ಅತಿ ಆದ್ರೆ ಆ ಮನುಷ್ಯನ ಜೀವನವನ್ನೇ ಸರ್ವನಾಶ ಮಾಡಿಬಿಡುತ್ತೆ ಅನ್ನುವಂಥದ್ದು. ಏನ್ ಹೇಳ್ತೀರಾ ಮೇಡಮ್? ಕೋಪ ಮತ್ತೆ ಭಯ ಮಾನಸಿಕ ರೋಗವ ಹಾಗೆ ಹೇಳುವಾಗ ಅದು ಮಾನಸಿಕ ರೋಗ ಅಲ್ಲ. ಯಾಕಂದ್ರೆ ಮನುಷ್ಯರಲ್ಲಿ ಸ್ವಾಭಾವಿಕವಾಗಿ ಇರುವ ಭಾವಗಳೆಂದು ಹೇಳ್ತೇವೆ. ಅದು ಜಾಸ್ತಿ ಇರುವಾಗ, ಜಾಸ್ತಿ ಆಗುವಾಗ ಅದು ಸ್ವಲ್ಪ ಇನ್ನೊಂದು ಕೆಲವೊಂದು ಮಾನಸ ರೋಗಕ್ಕೆ ಕಾರಣ ಆಗುತ್ತೆ. ಸೊ ಇಟ್ ಇಸ್ ಲೈಕ್ ಇಮೋಷನ್ಸ್ ಆರ್ ನಾರ್ಮಲ್, ಬಟ್ ವೆನ್ ಇಟ್ ಇಸ್ ಎಕ್ಸಾಜುರೇಟೆಡ್ ಇಟ್ ಬಿಕಮ್ಸ್ ಅ ರೀಸನ್ ಫಾರ್ ಎನಿ ಅದರ್ ಮೆಂಟಲ್ ಇಲ್ನೆಸಸ್. ಓಕೆ ಓಕೆ, ರೈಟ್ ಮೇಡಮ್, ಬರ್ತೀನಿ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಾನು ಎಂ ಬಿ ಪುರಾಣಿಕ್ ಮಾತಾಡ್ತೀನಿ. ಎಂ ಬಿ ಪುರಾಣಿಕ್ ಅವರು ಸರ್, ನಮಸ್ತೆ. ಸರ್ ನಮಸ್ತೆ, ಹೇಗಿದ್ದೀರಾ ಸರ್? ನಮ್ಮ ಎರಡು ಡಾಕ್ಟರ್ಸ್ ಮಾತಾಡ್ತಾ ಇದ್ದಾರೆ, ನನಗೊಂದು ಕೇಳಬೇಕು. ಓಕೆ ಓಕೆ ಓಕೆ, ಎಸ್ ಸರ್, ಮಾತಾಡಿ ಸರ್, ಮಾತಾಡಿ. ನಾನು ಮಾತಾಡೋದಾ? ಮಾತಾಡಿ ಸರ್, ಕೇಳಿ ಸರ್, ಕೇಳಿ, ಮಾತಾಡಿ ಸರ್. ಅವರೀಗ ಮಾತಾಡ್ತಾ ಇದ್ದಾರೆ ಅಲ್ಲಿ ತೊಂದರೆ ಇಲ್ವಾ? ಸರ್, ಇಲ್ಲ ಸರ್, ಮಾತಾಡಿ ಸರ್. ಈಗ
ಶಾರದಾ ಆಯುರ್ವೇದಿಕ್ ಆಸ್ಪತ್ರೆಯ ಎರಡು ತಜ್ಞ ವೈದ್ಯರು. ಎಸ್ ಸರ್ ಮಾತಾಡಿ. ನಮಸ್ತೆ 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 ಸೌಖ್ಯ. ಹಲೋ ಕಟ್ ಆಯ್ತು. ಹಲೋ. ಬಹಳ ಉತ್ತಮ ರೀತಿಯಲ್ಲಿ ಈ ಒಂದು ಮಾನಸಿಕ ಒತ್ತಡದ ಬಗ್ಗೆ ಕೊರೋನಾ ಮತ್ತು ಇದರ ಬಗ್ಗೆ ಮಾತಾಡಿ ಸರ್ ಮಾತಾಡಿ. ನಮ್ಮ ಎರಡು ನುರಿತ ವೈದ್ಯರು ಎಸ್ ಸರ್ ಎಸ್ ಸರ್ ತಾಂತ್ರಿಕವಾಗಿರುವಂತಹ ಸಮಸ್ಯೆ ಇದೆ ಅನ್ನೋದು ಕಾಣುತ್ತೆ. ಏನು ಸಮಸ್ಯೆ ಇದೆ ಈಗ ನಾನು ಹೇಳುದಿಷ್ಟೇ. ಒಳ್ಳೆಯ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅನುಭವ ಅವನೊಬ್ಬದು. ನಾನು ಕೂಡ ಈ ಒಂದು ಸಮಸ್ಯೆಯಿಂದ ನಾನು ಕೂಡ ಹೊರಗೆ ಬಂದವ. ಸಾಮಾನ್ಯವಾಗಿ ಕಾಯಿಲೆಯ ಒಂದು ಪ್ರಮಾಣಕ್ಕಿಂತ ಹೆಚ್ಚಾಗಿ ಮಾನಸಿಕ ಒತ್ತಡನೆ ಹೆಚ್ಚಿರ್ತದೆ. ಅದಕ್ಕೆ ಮುಖ್ಯವಾಗಿ ಆಯುರ್ವೇದ ಪದ್ಧತಿಯಲ್ಲಿ ಬೇಕಾದಷ್ಟು ಔಷಧಗಳಿವೆ, ಅದನ್ನ ಬಹಳ ಧೈರ್ಯವಾಗಿ ಅವರಿಗೆ ಅನುಷ್ಠಾನ ಮಾಡಲಿಕ್ಕೆ ಬೇರೆ ಕೆಲವು ಕುಂದುಕೊರತೆಗಳಿವೆ. ಆದರೆ ಕಾಯಿಲೆ ಇಂದಾಗಿ ಒಂದು ಏಳು ಎಂಟು ದಿವಸ ಶುಶ್ರೂಷೆಯನ್ನು ಪಡೆದು ಅನಂತರ ಮುಂದಿನ ದಿನಗಳು ಬಹಳ ಸಮಸ್ಯಾತ್ಮಕ ದಿನಗಳು. ಯಾಕೆ ಅಂತಂದ್ರೆ ಈ ಕಾಯಿಲೆಯಿಂದ ಗುಣಮುಖವಾಗಿ ಹೊರಗೆ ಬಂದವನನ್ನ ಸಮಾಜ ನೋಡುವಂತಹ ದೃಷ್ಟಿ ಬಹಳ ವಿಚಿತ್ರ ಇದೆ. ಏನು ವಿಚಿತ್ರ ಇದೆ? ಈ ಅವನಿಗೆ ಗುಣ ಆಗಿದೆ, ಕ್ವಾರಂಟೈನ್ ಮುಗ್ದಿದೆ, ಆನಂತರ ಕೂಡ ಸಂಶಯದ ದೃಷ್ಟಿಯಿಂದ ನೋಡ್ತಾರೆ. ಮನೆಯವರನ್ನು ಬಿಡಿ, ಹೊರಗೆ ಸಮಾಜ ಮನೆಗೆ ಕ್ವಾರಂಟೈನ್ ಅಂತ ಹೇಳಿ ಒಂದು ಬೋರ್ಡ್ ಹಾಕಿರ್ತಾರೆ. 16 ದಿವಸ 15 ದಿವಸ ಆದ ನಂತರ ಕೂಡ ಸಮಾಜ ಇವರನ್ನ ಹೊರಗಿಡತಕ್ಕಂತ ಈ ದೃಷ್ಟಿಯಲ್ಲಿ ಸ್ವಲ್ಪ ಬದಲಾವಣೆ ಆಗ್ಬೇಕು. ಅದರಲ್ಲಿ ಮುಖ್ಯವಾಗಿ ವಿದ್ಯಾವಂತರು ಅನ್ಸ್ಕೊಂಡವರು ಕೂಡ, ತಿಳುವಳಿಕೆ ಇದ್ದವರು ಕೂಡ ಈ ರೀತಿಯ ದೃಷ್ಟಿಯನ್ನ ಇದು ಮಾಡಬೇಕು. ಸ್ವಾಭಾವಿಕವಾಗಿ ಯಾರಿಗೂ ಕೂಡ ಈ ಕಾಯಿಲೆ ಬರಬಹುದು, ಬಂದ್ರೆ ಅದು ದೊಡ್ಡ ಸಮಸ್ಯೆ ಅಲ್ಲ. ಡಾಕ್ಟರ್ ಈಗಾಗ್ಲೇ ಹೇಳಿದ ಹಾಗೆ ಕಾಯಿಲೆಯ ಒಂದು ತೀಕ್ಷಣಗಿಂತ ಹೆಚ್ಚಾಗಿ ಮಾನಸಿಕ ಒತ್ತಡ ಆ ಗಡಿಬಿಗಳಿಗೆ ಜಾಸ್ತಿ ಆಗ್ತದೆ. ಇದನ್ನ ಸಮಾಜ ಒಟ್ಟಾಗಿ ಇದನ್ನ ಹೇಗೆ ಅದನ್ನ ನಿರ್ವಹಿಸಬಹುದು ಎನ್ನುವುದನ್ನ ನಮ್ಮ ಎರಡು ವೈದ್ಯರು ಬಹಳ ಚೆನ್ನಾಗಿ ವಿವರಣೆ ಮಾಡ್ತಾ ಇದ್ದಾರೆ. ನನಗೆ ಬಹಳ ಸಂತೋಷ ಆಯ್ತು. ರೈಟ್ ಸರ್, ರೈಟ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದು ಎಂ ಬಿ ಪುರಾಣಿಕ್ ಅವರ ಮಾತುಗಳು. ಯಾವ ರೀತಿ ಈ ಸಂದರ್ಭಗಳಲ್ಲಿ ಕೋವಿಡ್ ಅನ್ನುವಂಥ ಸಂದರ್ಭದಲ್ಲಿ ನಾವು ಮಾನಸಿಕ ಸ್ಥಿಮಿತೆಯನ್ನು ಸ್ಥಿರವಾಗಿ ಇಡಬೇಕು ಅನ್ನುವಂಥದ್ದು. ಮೇಡಮ್, ಅದೇ ರೀತಿ ಕೋಪ ಮತ್ತು ಭಯದ ಬಗ್ಗೆ ವೆರಿ ಬ್ಯೂಟಿಫುಲ್ ಆಗಿ ಹೇಳಿದ್ರೆ, ಅಂದ್ರೆ ಜಾಸ್ತಿ ಆದ್ರೆ ಯಾವತ್ತು ಕೂಡ ವಿಷ ಆಗುತ್ತೆ, ಅಮೃತವೂ ಕೂಡ ವಿಷ ಆಗುತ್ತೆ ಅನ್ನುವಂಥ ಮಾತುಗಳು. ಅಟ್ ದ ಸೇಮ್ ಟೈಮ್ ಈ ಒಂದು ಕೋಪ, ಆತಂಕ, ಭಯ ಎಲ್ಲವೂ ಕೂಡ, ಅಂದ್ರೆ ನಮ್ಮ ಒಂದು ಕೊರೋನಾ ಅನ್ನುವಂತಹ ಮಹಾಮಾರಿಯ ವಿಷಯದ ಬಗ್ಗೆ ನಾವು ಮಾತನಾಡಿದಾಗ ಇಡೀ ವಿಶ್ವದಾದ್ಯಂತ ಇದರ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಗಳು ನಡೀತಾ ಇದೆ. ಔಷಧಿ ಬೇಕು, ಮದ್ದು ಬೇಕು, ಲಸಿಕೆ ಬೇಕು, ವ್ಯಾಕ್ಸಿನೇಷನ್ ಬೇಕು ಅನ್ನೋಂಥದ್ದು. ಆದರೆ ನಮ್ಮ ಭಾರತದ ಮಟ್ಟಿಗೆ, ರಾಜ್ಯದ ಮಟ್ಟಿಗೆ ನಾವು ನೋಡಿದಾಗ ಇದಕ್ಕೆ ಆಯುರ್ವೇದ ಮದ್ದು ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಟ್ ದ ಸೇಮ್ ಟೈಮ್ ಈ ಒಂದು ಮಾನಸಿಕಕ್ಕೆ ಸಂಬಂಧಪಟ್ಟಿರುವಂತಹ ರೋಗಗಳ ಬಗ್ಗೆ ನಾವು ಮಾತನಾಡಿದಾಗ ಆಯುರ್ವೇದದಲ್ಲಿ ಇದಕ್ಕೆ ರಾಮಬಾಣ ಇದೆ, ಆಯುರ್ವೇದದಲ್ಲಿ ಇದಕ್ಕೆ ಅಸ್ತ್ರ ಇದೆ ಅನ್ನುವಂತಹ ಮಾತುಗಳು, ಅನೇಕ ವಿಧವಾಗಿರುವಂತಹ ಚಿಕಿತ್ಸಾ ವಿಧಾನಗಳು ಆಯುರ್ವೇದದಲ್ಲಿದೆ. ಇದನ್ನ ನಾವು ತೆಗೆದುಕೊಂಡ್ರೆ ನಿಜವಾಗ್ಲೂ ಕೂಡ ನಮ್ಮ ಮಾನಸಿಕ ಸ್ಥಿಮಿತತೆ ಏನಿದೆ ಇದು ಸ್ಥಿರವಾಗಿರುತ್ತೆ, ಸದೃಢವಾಗಿರುತ್ತೆ ಅನ್ನುವಂತಹ ಮಾತುಗಳು. ಈ ಕೋಪ ಮತ್ತು ಭಯ, ಆತಂಕ ಎಲ್ಲವೂ ಕೂಡ ಬಂದಾಗ ಇದಕ್ಕೆ ಆಯುರ್ವೇದದಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಇದೆ ಮೇಡಮ್, ಯಾವ ರೀತಿಯ ಒಂದು ಪರಿಹಾರ? ಕೋಪ ಮತ್ತೆ ಭಯ ಮೇಡಮ್ ಹೇಳಿದ ಹಾಗೆ ಅದೊಂದು ನಮ್ಮ ನಾರ್ಮಲ್ ಆಗಿ ಎಲ್ಲರಿಗೆ ಇರುವಂತದ್ದು. ಈಗ ಹೇಗೆ ಅಂತಂದ್ರೆ ಊಟದ ಜೊತೆ ಉಪ್ಪಿನಕಾಯಿ ಬೇಕು, ಅದಿದ್ರೆ ರುಚಿ, ಬಟ್ ಊಟವೇ ಉಪ್ಪಿನಕಾಯಿ ಆಗ್ಬಾರ್ದು. ಯಾವಾಗ ನಾವು ಆ ಲೆವೆಲ್ಗೆ ರೀಚ್ ಆಗ್ತೇವೆ ಆಗ ನಾವು ಮೆಡಿಕಲ್ ಹೆಲ್ಪ್ಗೆ ಹೋಗ್ಬೇಕಾಗ್ತದೆ ಅಂತ. ಅಂದ್ರೆ ಸಣ್ಣ ಸಣ್ಣ ವಿಷಯಕ್ಕೆ ಸೆಟ್ ಬರುದು, ಕಿರಿಕಿರಿ ಮಾಡ್ಕೊಳ್ಳುದು, ಅಥವಾ ಭಯ ಆಗುದು. ಈಗ ಭಯ ಜಾಸ್ತಿ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಕೊರೋನಾದ ಭಯ. ಈಗ ಸರ್ ಹೇಳಿದ ಹಾಗೆ ಅಂದ್ರೆ ನನ್ನನ್ನು ಏನೋ ಅದೇ ದೃಷ್ಟಿಯಲ್ಲಿ ನೋಡ್ತಾರಾ, ಅದು ಸಹ ಒಂದು ಮನಸ್ಸಿಗೆ ಖುಷಿ ಆಗುದಿಲ್ಲ. ಬಟ್ ಎಸಿಂಪ್ಟಮ್ಯಾಟಿಕ್ ಕೇಸಸ್ ಕೊರೋನಾವನ್ನ ಸ್ಪ್ರೆಡ್ ಮಾಡುದಿಲ್ಲ ಅಂತ ಹೇಳ್ತಾರೆ. ಬಟ್ ಎಷ್ಟು, ಅದೇ ನಾನು ಆಗ ಹೇಳಿದಾಗೆ ನಮ್ಮಲ್ಲಿ ತುಂಬಾ ಮಿಸ್ಕಾನ್ಸೆಪ್ಟ್ಸ್ ಇದೆ, ನಮ್ಗೆ ಯಾರಿಗೂ ಎಕ್ಸಾಕ್ಟ್ಲಿ ಏನಿದು ಅಂತ ಗೊತ್ತಿಲ್ಲ. ಹಾಗಾಗಿ ಜನರಿಗೆ ತಿಳುವಳಿಕೆ ಹೇಳುವ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಯಾಕೆಂದ್ರೆ ನಾವು ಎಂತ ಹೇಳಿದ್ರು ಸಹ ಅವ್ರು ನಂಬುವ ಇದ್ರಲ್ಲಿ ಇಲ್ಲ, ಅವರದ್ದೇ ಒಂದು ಕಾನ್ಸೆಪ್ಟ್ಸ್ ಅಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ಸೊ ಭಯ ಜಾಸ್ತಿ ಆಗಿದೆ. ಹಾಗಾಗಿ
ಲೆಕ್ಕದಿಂದ ಜಾಸ್ತಿ ಭಯ ಯಾವಾಗ ಬರ್ತದೆ? ಆಕ್ಚುಲಿ ಕೊರೋನಾ ಪಾಸಿಟಿವ್ ಬಂದ ಕೂಡಲೇ ನೀವು ಹಾಸ್ಪಿಟಲ್ ಗೆ ಹೋಗ್ಬೇಕಂತಿಲ್ಲ, ಈಗ ಹೋಮ್ ಕ್ವಾರಂಟೈನ್ ಅಂತ ಹೇಳಿ ಮಾಡ್ತಾರೆ. ಅದರಿಂದ ಏನು ಅಂತಂದ್ರೆ ನಿಮ್ಗೆ ಸಿಂಪ್ಟಮ್ಸ್ ಇಲ್ಲ ಅಂತ ಹೇಳಿದ್ರೆ ಅವ್ರು ಮನೆಯಲ್ಲೇ ಇರ್ಲಿಕ್ಕೆ ಹೇಳ್ತಾರೆ, ಎಲ್ಲರನ್ನೂ ಹಾಸ್ಪಿಟಲ್ ಗೆ ಕರೆಸುದಿಲ್ಲ. ಈ ಭಯದಿಂದಾಗಿ ನಾವು ನಮ್ಗೆ ಇರುವ ಪಾಸಿಟಿವ್ ಇದನ್ನ ಹೇಳ್ದೇ ಇದ್ರೆ ನಾನು ನಾಳೆ ಮೋಸ್ಟ್ಲಿ 10 ಜನರಿಗೆ ಅದನ್ನ ಸ್ಪ್ರೆಡ್ ಮಾಡಬಹುದು. ಓಕೆ, ಸೊ ಹಾಗಾಗಿ ಓಪನ್ ಆಗಿ ಇರುವುದು ಒಳ್ಳೇದು. ಮತ್ತೆ ಭಯ ಕ್ರೋಧ ಇದೆಲ್ಲ ಕೆಲವೊಂದು ಪಾಯಿಂಟ್ಸ್, ಇದೇ ತರ ಬೇರೆ ಬೇರೆ ರೀತಿಯಾದ ಮಾನಸಿಕ ವಿಕಾರಗಳಿಗೆ ಶೋರ್ಲಿ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಇದೆ. ಬೇರೆ ಬೇರೆ ರೀತಿಯಾದ ಟ್ರೀಟ್ಮೆಂಟ್ ಇದೆ ಅದನ್ನ ಮೇಡಮ್ ಹೇಳ್ತಾರೆ. ಆಯುರ್ವೇದದ ಟ್ರೀಟ್ಮೆಂಟ್ ಬಗ್ಗೆ, ಯಾಕಂದ್ರೆ ಮೇಡಮ್ ಅನೇಕ ಜನರಿಗೆ ಈ ಒಂದು ಆಯುರ್ವೇದದ ಟ್ರೀಟ್ಮೆಂಟ್ ಬಗ್ಗೆ, ಯಾಕಂದ್ರೆ ಅನೇಕ ಟ್ರೀಟ್ಮೆಂಟ್ಗಳು ಬರುತ್ತೆ, ಭಯ ಕೂಡ ಇದೆ. ಎಲ್ಲೋ ಒಂದ್ ಕಡೆ ಮಾನಸಿಕ ರೋಗದ ಬಗ್ಗೆ ನಾವು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೇವೆ, ಡಾಕ್ಟರ್ ಬಳಿ ನಾವು ಕನ್ಸರ್ನ್ ಮಾಡ್ತಾ ಇದೆ ಅಂತ ಬಂದಾಗ ನಮ್ಮನ್ನ ಸಮಾಜ ವಿಭಿನ್ನವಾಗಿ ನೋಡುತ್ತೆ. ಬುದ್ಧಿ ಮಾಂದ್ಯತೆ ಇದೆಯಾ, ಬುದ್ಧಿ ಭ್ರಮಣೆ ಆಗಿದೆಯಾ ಅನ್ನುವಂತಹ ಮಟ್ಟಿನಲ್ಲಿ ನೋಡುತ್ತೆ. ಸೊ ಇಂತಹ ಸಂದರ್ಭಗಳಲ್ಲಿ ಬಂದಾಗ ಈ ಒಂದು ಆಯುರ್ವೇದ ಚಿಕಿತ್ಸೆ ಏನಿದೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀಳುತ್ತೆ, ಯಾವ ರೀತಿಯ ಚಿಕಿತ್ಸೆ ಬರುತ್ತೆ ಮೇಡಮ್? ಅಂದ್ರೆ ಅದು ಸೋಷಿಯಲ್ ಸ್ಟಿಗ್ಮಾ. ಯಸ್, ಈಗ ಚಿಕಿತ್ಸೆ ಬೇರೆ ಅದು ಬೇರೆ. ಆಕ್ಚುಲಿ ಎಂತ ಆಗ್ತದೆ ಅಂತ ಹೇಳಿದ್ರೆ, ಚಿಕಿತ್ಸೆ ಬಗ್ಗೆ ಅವ್ರು ಮತ್ತೆ ಹೇಳ್ತಾರೆ. ಈ ಜನರಲ್ ಇರುವ ಕಾನ್ಸೆಪ್ಟ್ ಹೇಗೆ ಅಂತ ಹೇಳಿದ್ರೆ, ನಾನು ಕೌನ್ಸಿಲಿಂಗ್ ಹೋಗ್ತೇನೆ ಅಂತ ಹೇಳಿದ್ರೆ ಇವರಿಗೇನೋ ತಲೆ ಸರಿ ಇಲ್ಲ, ಇದೇ ವರ್ಡ್ ಹೇಳುದು, ತಲೆ ಸರಿ ಇಲ್ಲ ಅಂತ ಕಾಣ್ತದೆ ಅದಕ್ಕೆ ಹೀಗೆ. ಈಗ ನಾವು ಕ್ಯಾಂಪ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಮೆಂಟಲ್ ಹೆಲ್ತ್ ಬಗ್ಗೆ ಕ್ಯಾಂಪ್ ಮಾಡಿದ್ರೆ ಯಾರು ಸಹ ಬರೋದಿಲ್ಲ. ಯಾಕೆ? ಆಕ್ಚುಲಿ ಹಾಗೆ ಅಲ್ಲ, ದಿನನಿತ್ಯದ ಸ್ಟ್ರೆಸ್ ಅಥವಾ ನಮ್ಗೇನೋ ನಮ್ಗೆ ಒಂದು ಹೆಲ್ಪ್ ಬೇಕು ಅಂತ ಅನ್ನಿಸ್ತದೆ, ಆಕ್ಚುಲಿ ಮೆಂಟಲಿ ನಮ್ಗೆ ಒಂದು ಹೆಲ್ಪ್ ಬೇಕಂತ. ನಾನಾಗ ಫಸ್ಟ್ ಹೇಳ್ದಾಗೆ, ಈಗ ದಿನನಿತ್ಯದ ಕೆಲಸಗಳು ನಂಗೆ ತುಂಬಾ ಸ್ಟ್ರೆಸ್ ಆಗ್ತಿದೆ, ಆಗ ಸಹ ನೀವು ಕೌನ್ಸಿಲಿಂಗ್ ಮಾಡಿಸ್ಕೊಳ್ಬಹುದು. ಕೌನ್ಸಿಲಿಂಗ್ ಅನ್ನೋದು ಒಂದು ಎಂತ ಹುಚ್ಚು ರೋಗಕ್ಕೆ ಇರುವ ಟ್ರೀಟ್ಮೆಂಟ್ ಅಲ್ಲ, ಬಟ್ ನಮ್ಮ ಮನಸ್ಸನ್ನ ಹಗುರ ಮಾಡ್ಲಿಕ್ಕೆ ಇರುವ ಒಂದು ಕಾನ್ಸೆಪ್ಟ್ ಅಷ್ಟೇ. ಸೊ ಈಗ ಹೇಗೆ ನಾವು ಜ್ವರ ಬಂದಾಗ ಮೆಡಿಸಿನ್ ಗೆ ಹೋಗ್ತೀವೋ, ಅದೇ ತರ ಮನಸ್ಸಿಗೆ ಜ್ವರ ಬಂದಾಗ, ಅಂದ್ರೆ ನಮ್ಗೇನೋ ಕೋಪ ಜಾಸ್ತಿ ಆಗ್ತಿದೆ, ಬೇಸರ ಜಾಸ್ತಿ ಆಗ್ತಿದೆ, ಅಥವಾ ಏನೋ ನಂಗೆ ಸರಿ ಆಗ್ತಿಲ್ಲ, ನಾನು ಮೊದಲ ತರ ನಾನು ಇಲ್ಲ ಅಂತ ಹೇಳಿದಾಗ, ಒಂದು ಕೌನ್ಸಿಲಿಂಗ್ ಗೆ ಹೋಗುದು ಹುಚ್ಚರು ಅಂತ ಅಲ್ಲ, ಅದು ಕಾನ್ಸೆಪ್ಟ್ ತುಂಬಾ ಇದೆ, ಸೋಷಿಯಲ್ ಸ್ಟಿಗ್ಮಾ ಅದು. ಸೊ ಹಾಗಾಗಿ ನಾನು ಹೇಳುದು ಎಂತ ಅಂತ ಹೇಳಿದ್ರೆ, ಮಾನಸ ರೋಗ ಅದು ಎಸ್ಪೆಷಲಿ ನಮ್ಮ ಹಾಸ್ಪಿಟಲ್ ಅಲ್ಲಿ ನಾವು ಹೇಗೆ ಇದೆ ಅಂತಂದ್ರೆ, ಶಾರದಾ ಆಯುರ್ವೇದ ಹಾಸ್ಪಿಟಲ್ ಅಲ್ಲಿ ಹೇಗೆ ಅಂತ ಹೇಳಿದ್ರೆ, ನಾವು ಈಗ ಜನರಲಿ ಯಾರಿಗಾದ್ರೂ ಕೌನ್ಸಿಲಿಂಗ್ ಬೇಕು ಅಂದ್ರೆ ನಾವು ಡೈರೆಕ್ಟ್ ಆಗಿ ಅವರಿಗೆ ಕನ್ವಿನ್ಸ್ ಮಾಡಿ ಕಳಿಸ್ತೇವೆ. ಕೆಲವು ಎಲ್ಲದಕ್ಕೆ ಮದ್ದೆ ಅಲ್ಲ ಇರುದು, ಕೆಲವೊಮ್ಮೆ ಸಣ್ಣ ಸಣ್ಣ ವಿಷಯಗಳು ಅಂದ್ರೆ ಒಂದು ಕೌನ್ಸಿಲಿಂಗ್ ಅಲ್ಲಿ ಅದು ಸರಿಯಾಗಿ ಬಿಡ್ತದೆ. ಓಕೆ, ಎಷ್ಟೋ ನಮ್ಗೆ ಈಗ ಮಾನಸಿಕ ಒತ್ತಡ ಜಾಸ್ತಿ ಇದ್ರೆ ಅದು ಫಿಸಿಕಲ್ ಡಿಸೀಸ್ ಆಗಿ ಕಾಣ್ತದೆ, ಅಂದ್ರೆ ನಮ್ಗೇನೋ ತುಂಬಾ ಹೆಡ್ ಏಕ್ ಬರ್ತಿದೆ, ಬಟ್ ನಾವು ಕರೆಕ್ಟ್ ಆಗಿ ಅವರ ಹತ್ರ ಹಿಸ್ಟ್ರಿ ಕೇಳಿ ನೋಡಿದಾಗ ಅದು ಯಾವುದೇ ರೀತಿಯ ತಲೆನೋವಿಗೆ ಸಂಬಂಧಪಟ್ಟ ವಿಷಯವೇ ಇರುವುದಿಲ್ಲ. ನಾನು ಅದನ್ನ ತುಂಬಾ ತಲೆನೋವಿನ ಮದ್ದು ಕೊಟ್ಟು ಸುಖ ಇಲ್ಲ. ಸೊ ನಾವು ಆಗ ಏನ್ ಹೇಳ್ತೇವೆ ಅಂತ ಹೇಳಿದ್ರೆ, ನೋಡಿ ಇದೀ ತರ ನೀವು ಇದು ಕೌನ್ಸಿಲಿಂಗ್ ಗೆ ಹೋದ ಕೂಡಲೇ ನಿಮ್ಗೆ ತಲೆ ಕೆಟ್ಟಿದೆ ಅಂತ ಅರ್ಥ ಅಲ್ಲ, ಬಟ್ ಸಮ್ವೇರ್ ಯು ನೀಡ್ ಸಮ್ ಹೆಲ್ಪ್. ಸೊ ಅದಕ್ಕೋಸ್ಕರ ಕೌನ್ಸಿಲಿಂಗ್ ಗೆ ಹೋಗಿ ಅಂತ. ಹಾಗೆ ಸೊಸೈಟಿಯಲ್ಲೂ ಈ ತಿಳುವಳಿಕೆ ತುಂಬಾ ಇಂಪಾರ್ಟೆಂಟ್. ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಅಂತ ಹೇಳುದು ಮೆಂಟಲ್ ಹೆಲ್ತ್ ಫಾರ್ ಆಲ್, ಅಂದ್ರೆ ಪ್ರತಿಯೊಬ್ಬನಿಗೂ ಮೆಂಟಲ್ ಹೆಲ್ತ್ ಇರಬೇಕು ಅಂತ. ಯಾಕೆ? ನಾವು ಎಷ್ಟು ಮೆಂಟಲ್ ಹೆಲ್ತ್ ಗೆ ಇನ್ವೆಸ್ಟ್ ಮಾಡ್ತೇವೆ ಅದರ 4% ನಾವು ದುಡಿತೇವೆ. ದುಡಿಯುದು, ಐ ಆಮ್ ನಾಟ್ ಸೇಯಿಂಗ್ ದಟ್ ಇನ್ ಕೇಸ್ ಆಫ್ ಮನಿ, ಬಟ್ ಅಂದ್ರೆ ಅಷ್ಟು ಔಟ್ಪುಟ್ ನಮ್ಗೆ ಸಿಗ್ತದೆ ಅಂತ. ನಾನು ಮೆಂಟಲಿ ಫಿಟ್ ಆಗಿದ್ರೆ ನಾನು ಮಾಡುವ ಆಕ್ಟಿವಿಟೀಸ್ ಎಲ್ಲ ಪಾಸಿಟಿವ್ ಆಗಿರುತ್ತೆ. ನಾನೊಬ್ಳು ಪಾಸಿಟಿವ್ ಆಗಿದ್ರೆ ನನ್ನ ಫ್ಯಾಮಿಲಿ ಪಾಸಿಟಿವ್ ಆಗಿರುತ್ತೆ. ಸೊ ನಾನೊಬ್ಳು ನೆಗೆಟಿವ್ ಆದ್ರೆ ನನ್ನ ಫ್ಯಾಮಿಲಿ ನೆಗೆಟಿವ್ ಆಗ್ತಾ ಹೋಗ್ತದೆ. ಸೊ ಈಗ ನನಗೆ ಏನಾದ್ರೂ ಇಲ್ಲ, ನಾನು ಮೊದಲಿನ ತರ ಲೈಫ್ ಲೀಡ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ, ಅಫ್ಕೋರ್ಸ್ ಯು ಕ್ಯಾನ್ ಮೀಟ್ ಸ್ಪೆಷಲಿಸ್ಟ್. ಅವ್ರೇನ್ ಹೋದ ಕೂಡಲೇ ನಿಮಗೆ ಮೆಡಿಸಿನ್ ಕೊಟ್ಟು ಕೂರಿಸುದಿಲ್ಲ, ಅಥವಾ ನೀವು ಒಂದು ಮಾನಸ ರೋಗ ಸ್ಪೆಷಲಿಸ್ಟ್ ಹತ್ರ ಹೋದ ಕೂಡಲೇ ನಿಮ್ಮನ್ನ ಆತರ ಅಂತ ಇದ್ ಮಾಡುದಿಲ್ಲ. ಇದು ಟೋಟಲಿ ಎಂತ ಅಂತ ಹೇಳಿದ್ರೆ, ಅವ್ರು ನಿಮ್ಮ ಪ್ರಾಬ್ಲಮ್ಸ್ ಅನ್ನ ಕೇಳ್ತಾರೆ, ಮಿನಿಮಮ್ ಕೌನ್ಸಿಲಿಂಗ್ ಅನ್ನ ಮಾಡ್ತಾರೆ, ಪ್ಲಸ್ ನಿಮಗೆ ಹೇಗೆ ಹೆಲ್ಪ್ ಮಾಡ್ಬೇಕು ಅಂತ ಹೇಳಿ ನೋಡ್ತಾರೆ. ಹಾಗಾಗಿ ಯಾರೇ ಆಗ್ಲಿ ಮೆಂಟಲ್ ಹೆಲ್ತ್ ತುಂಬಾ ಇಂಪಾರ್ಟೆಂಟ್. ಸೊ ಎಂತ ಮಾಡಿ ಅಂತಂದ್ರೆ, ಸಣ್ಣ ಪುಟ್ಟ ವಿಷಯವೇ ಆಗಿರ್ಬೋದು ಅದನ್ನ ಮುಕ್ತವಾಗಿ ಡಾಕ್ಟರ್ಸ್ ಹತ್ರ ಡಿಸ್ಕಸ್ ಮಾಡಿ, ಅದನ್ನ ನಮ್ಮ ಹಾಸ್ಪಿಟಲ್ಗೆ ಬನ್ನಿ. ನಿಮ್ಗೆ ಅಂದ್ರೆ ಏನೋ ಕಷ್ಟ ಆಗ್ತಾ ಇದೆ, ನಿಮ್ಗೆ ಯಾರ ಹತ್ರ ಹೇಳಲಿಕ್ಕೆ ಆಗ್ತಿಲ್ಲ ಅಂತ ಹೇಳುವಾಗ, ನಮ್ಮಲ್ಲಿ ತುಂಬಾ ಡಿಪಾರ್ಟ್ಮೆಂಟ್ ಇದೆ, ಹಾಗಾಗಿ ನೀವು ಯಾವ ಡಿಪಾರ್ಟ್ಮೆಂಟ್ ಹೋಗಿದ್ದೀರಿ ಅಂತ ಗೊತ್ತಾಗುದಿಲ್ಲ. ಸೊ ಅದನ್ನ ನಾವು ಮತ್ತೆ ಸೀಕ್ರೆಟ್ ಆಗು ಸಹ ಇಡ್ತೇವೆ. ನಿಮ್ಮ ಯಾವೇ ಪ್ರಾಬ್ಲಮ್ಸ್ ಅನ್ನ ಯಾರು ಸಹ ಇನ್ನೊಬ್ಬರ ಹತ್ರ ಡಿಸ್ಕಸ್ ಮಾಡುದಿಲ್ಲ. ಇದೊಂದು ಭಯ ಇರುತ್ತೆ, ನನ್ನ ಪ್ರಾಬ್ಲಮ್ ನಾನು ಹೇಳ್ತಾ ಇದ್ದೇನೆ ಗೊತ್ತಾಗುತ್ತದ ಇಲ್ಲ, ಅದು ಒಂದು ಸೀಕ್ರೆಟ್ ಮೇಂಟೈನ್ ಮಾಡ್ಬೇಕಂತ ಇರುತ್ತೆ. ಅದು ವಿ ಹ್ಯಾವ್ ಮೆಡಿಕಲ್ ಎಥಿಕ್ಸ್, ಈ ಎಥಿಕ್ಸ್ ಪ್ರಕಾರ ನಾವು ಯಾರಿಗೂ ಭಯ ಇರುತ್ತೆ ಇಲ್ಲ, ಯಾರ ಈವನ್ ನಮ್ಮ ರಿಲೇಟಿವ್ಸ್ ಆದ್ರೂ ಸಹ ನಾವು ಅದನ್ನ ಹೇಳಲಿಕ್ಕಿಲ್ಲ, ಅದು ಮೆಡಿಕಲ್ ಎಥಿಕ್ಸ್ ಅಲ್ಲಿ ಬರುವಂತದ್ದು. ಹಾಗಾಗಿ ಫೀಲ್ ಫ್ರೀ ಟು ಕಮ್,
ಮೆಂಟಲ್ ಹೆಲ್ತ್ ತುಂಬಾ ಇಂಪಾರ್ಟೆಂಟ್, ಎಸ್ಪೆಷಲಿ ಕೋವಿಡ್ ಟೈಮ್ ಅಲ್ಲಿ ಇದು ನೀಡ್ ಆಫ್ ದ ಅವರ್ ಅಂದ್ರೆ ಇದು ಬೇಕೇ ಬೇಕು. ಈಗ ಅಕ್ಟೋಬರ್ 10th ಮಾತ್ರ ವಿಶ್ವ ಮಾನಸಿಕ ಆರೋಗ್ಯ ದಿನ ಅಂತ ಹೇಳಿ ಇವತ್ ಮಾತ್ರ ನಾವು ಮಾತಾಡಿ ಹೋಗುದಲ್ಲ, ದಿನ ನೆಕ್ಸ್ಟ್ ಬರುವ ದಿನಗಳಲ್ಲಿ ಇದರ ಬಗ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕಾಗಿದೆ. ರೈಟ್ ರೈಟ್ ಮೇಡಮ್, ಆಯುರ್ವೇದದಲ್ಲಿ ಭಯ ಮತ್ತು ಆತಂಕ ಕೋಪ ಇದಕ್ಕೆ ಚಿಕಿತ್ಸೆಗಳು ಏನಿದೆ ಮೇಡಮ್, ಟ್ರೀಟ್ಮೆಂಟ್ ಯಾವ ರೀತಿ ಇದೆ? ನಮ್ಮ ಹಾಸ್ಪಿಟಲ್ ಅಲ್ಲಿ ಫಸ್ಟ್ ಪೇಷಂಟ್ ಬರುವಾಗ ಫಸ್ಟ್ ಇನಿಷಿಯಲ್ ಆಗಿ ಕೌನ್ಸಿಲಿಂಗ್ ಮಾಡ್ತೇವೆ. ಕೌನ್ಸಿಲಿಂಗ್ ಮಾಡಿ ಆದ್ಮೇಲೆ ನಾವು ಸಿಂಪ್ಟಮ್ಸ್ ನೋಡಿ ಪ್ರತಿಯೊಬ್ಬರು ಒಬ್ರಿಗೆ ಬೇರೆ ಬೇರೆ ಪಂಚಕರ್ಮ ಟ್ರೀಟ್ಮೆಂಟ್ಸ್ ಮಾಡ್ತೇವೆ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಆಗಿ ಪೈನಿಯರ್ ಆಗಿ ಒಂದು ಟ್ರೀಟ್ಮೆಂಟ್ ಏನಂದ್ರೆ ಧಾರ ಅಂತ ಹೇಳ್ತೇವೆ, ಧಾರ ಶಿರೋ ಧಾರ ಅಂತ ಹೇಳ್ತೇವೆ. ಅದರಲ್ಲಿ ತಕ್ರದು ಧಾರ ಇಲ್ಲಾಂದ್ರೆ ತೈಲದು ಧಾರ, ಹಾಲಿನ ಧಾರ, ಹಾಗೆ ಡಿಫ್ರೆಂಟ್ ಆಗಿ ಧಾರ ಮಾಡ್ತೇವೆ. ವಾಟ್ ಧಾರ, ವೈ ಧಾರ ಇಸ್ ಇಂಪಾರ್ಟೆಂಟ್ ಇಸ್ ಬಿಕಾಸ್ ಧಾರ ಹೆಲ್ಪ್ಸ್, ಇಟ್ ರಿಲ್ಯಾಕ್ಸಸ್ ದ ಬಾಡಿ ಅಂಡ್ ಇಟ್ ರಿಲೀವ್ಸ್ ದ ಫಿಸಿಕಲ್ ಆಸ್ ವೆಲ್ ಆಸ್ ದ ಮೆಂಟಲ್ ಟೆನ್ಷನ್ ಅಂಡ್ ಆಲ್ಸೋ ಇಟ್ ಪ್ರಮೋಟ್ಸ್ ಗುಡ್ ಸ್ಲೀಪ್. ಸೊ ಬಿಕಾಸ್ ಹೂಎವರ್ ಕಮ್ಸ್ ವಿತ್ ಸ್ಟ್ರೆಸ್, ದ ಫಸ್ಟ್ ಅಂಡ್ ಇನಿಷಿಯಲ್ ಪ್ರಾಬ್ಲಮ್ ವಿಲ್ ಬಿ ಸ್ಲೀಪ್ಲೆಸ್ನೆಸ್. ಸೊ ಧಾರ ಮಾಡುವಾಗ ಸ್ಲೀಪ್ಲೆಸ್ನೆಸ್ ಅಂಡ್ ದ ಫಸ್ಟ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆಗುತ್ತದೆ. ನೆಕ್ಸ್ಟ್ ವಾಟ್ ವಿ ಡೂ ಇಸ್ ತಲೆಪುದಿಚಲ್ ಅಂತ ಹೇಳ್ತೇವೆ, ಅದರಲ್ಲಿ ತಲೆಗೆ ಹರ್ಬ್ಸ್, ಆಯುರ್ವೇದ ಹರ್ಬ್ಸ್ ಹಾಕಿ ಒಂದು ಮಾಡುವ ಟ್ರೀಟ್ಮೆಂಟ್. ಅದರಲ್ಲಿ ಆಮ್ಲಕಿ, ಬ್ರಹ್ಮಿ, ಶಂಖಪುಷ್ಪಿ ಹಾಗೆಲ್ಲ ಮೆಡಿಸಿನ್ಸ್ ಹಾಕಿ ಮಾಡುವ ಒಂದು ಟ್ರೀಟ್ಮೆಂಟ್. ಮತ್ತೆ ನಾವು ತಲಂ, ಪಾದಾಭ್ಯಂಗ, ಅಭ್ಯಂಗ, ಸೇಕ, ಪಿಳಿಚಿಲ್ ಹಾಗೆ ಎಲ್ಲ ಬೇರೆ ಬೇರೆ ಟ್ರೀಟ್ಮೆಂಟ್ಸ್, ಪಂಚಕರ್ಮ ಟ್ರೀಟ್ಮೆಂಟ್ಸ್ ಇರ್ತವೆ. ಓಕೆ ಓಕೆ, ಇದು ಪಂಚಕರ್ಮ. ಅದೇ ರೀತಿ ಧಾರಾ ಟ್ರೀಟ್ಮೆಂಟ್ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ ಆಗುತ್ತೆ ಅನ್ನುವಂತಹ ವಿಚಾರದ ಬಗ್ಗೆ ಇದೇ ರೀತಿ ಅನೇಕ ಕರೆಗಳು ಬರ್ತಾ ಇದೆ. ಆದರೆ ಸಮಯದ ಭಾವ ತುಂಬಾನೇ ಇದೆ, ಕಾರ್ಯಕ್ರಮವನ್ನು ಕೊನೆಗೊಳಿಸುವಂತ ಸಮಯ ಕೂಡ ಬಂದಿದೆ. ಬಿಫೋರ್ ದಟ್ ಅನೇಕ ವಿಚಾರಗಳು ಬರುತ್ತೆ. ಅಂದ್ರೆ ನಾವು ವೈದ್ಯರಲ್ಲಿಗೆ ಹೋಗ್ತಾ ಇದ್ದೇವೆ ಅಂತ ಬಂದಾಗ ಸಮಾಜ ನಮ್ಮನ್ನು ಬೇರೆ ದೃಷ್ಟಿಯಿಂದ ನೋಡುತ್ತೆ ಅನ್ನುವಂತಹ ವಿಚಾರ ಒಂದ್ ಕಡೆ. ಆದ್ರೆ ನಾವು ಸಮಾಜ ನಮ್ಮನ್ನು ನೋಡುತ್ತೆ ಅನ್ನುವಂತಹ ವಿಚಾರಕ್ಕಿಂತ ಜಾಸ್ತಿಯಾಗಿ ನಮ್ಮನ್ನ ನಾವು ನೋಡ್ಕೊಳ್ಬೇಕಾಗುತ್ತೆ. ನಾವು ಈ ಸಮಾಜದ ಮುಂದೆ ತಲೆ ಎತ್ತಿ ಬದುಕಬೇಕಾಗುತ್ತೆ, ಹೆಸರು ಕೀರ್ತಿಯನ್ನ ಮಾಡಬೇಕಾಗುತ್ತೆ, ಸಾಧನೆ ಮಾಡಬೇಕಾಗುತ್ತೆ. ಇದು ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಒಂದು ಮೆಂಟಲಿ ಹೆಲ್ತ್ ಏನಿದೆ ತುಂಬಾ ಸ್ಟ್ರಾಂಗ್ ಆಗಿರಬೇಕು, ನಮ್ಮ ಮಾನಸಿಕ ಸ್ಥಿಮಿತ ಸದೃಢವಾಗಿರಬೇಕು. ಈ ಸಂದರ್ಭ ಸಣ್ಣ ಪುಟ್ಟ ವಿಚಾರಗಳು ಮನುಷ್ಯ ಅಂತ ಹೇಳಿದ್ಮೇಲೆ ಬರುತ್ತೆ, ತಪ್ಪುಗಳು ಬರುತ್ತೆ. ಈ ಸಂದರ್ಭ ಆ ಒಂದು ವಿಚಾರಗಳು ಬಂದಾಗಲೇ ನಾವು ತಜ್ಞ ವೈದ್ಯರ ಬಳಿ ಹೋದಾಗ, ಮೇಡಮ್ ಹೇಳಿದಾಗೆ ನಮ್ಮ ಸಮಸ್ಯೆಗಳನ್ನ ಹಂಚಿಕೊಂಡಾಗ ಕೇವಲ ಕೌನ್ಸಿಲಿಂಗ್ ಇಂದಲೇ ಅನೇಕ ವಿಚಾರಗಳು, ಅನೇಕ ಸಮಸ್ಯೆಗಳು ಪರಿಹಾರ ಆಗಿದೆ ಅನ್ನುವಂತಹ ವಿಚಾರಗಳು ಬರುತ್ತೆ. ಎಸ್ ಮೇಡಮ್, ಏನ್ ಹೇಳ್ತೀರಾ ಕೊನೆಯದಾಗಿ ಈ ಸಂದರ್ಭ ಜನರಿಗೆ ಕೊಡುವಂತಹ ಸಂದೇಶ ಮೇಡಮ್? ಕೋವಿಡ್ ನಮ್ಗೆ ಮಾತ್ರ ಅಲ್ಲ, ಪ್ರಪಂಚದ ಪ್ರತಿಯೊಂದು ಮನುಷ್ಯನನ್ನು ಅದು ಕಾಡ್ತಾ ಇದೆ. ಹಾಗಾಗಿ ನಾವು ನಮ್ಮ ಮೆಂಟಲ್ ಫಿಟ್ನೆಸ್ ಅನ್ನ ಎಷ್ಟು ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಮುಂದಿನ ಜೀವನ ಡಿಪೆಂಡ್ ಆಗಿರುತ್ತೆ. ಸೊ ಯಾರೇ ಆಗಿರಲಿ, ಏನೇ ಸಮಸ್ಯೆ ಇರಲಿ, ಮುಕ್ತವಾಗಿ ನಿಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ಳಿ. ಇಲ್ಲ, ಸಮಸ್ಯೆ ಪರಿಹಾರನೇ ಆಗ್ತಿಲ್ಲ, ಅದಕ್ಕೆ ಬೇರೆ ಬೇರೆ ತರಹದ ಟ್ರೀಟ್ಮೆಂಟ್ಸ್ ಇದೆ. ಯಾವುದನ್ನೇ ಆಗಲಿ ನಾವು ಎಷ್ಟು ಡಿಸ್ಕಸ್ ಮಾಡ್ತೇವೆ ಅಷ್ಟು ಈಸಿಯಾಗಿ ಆಗ್ತಾ ಹೋಗ್ತದೆ. ಸೊ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆಗಳ ಪರಿಹಾರ ಬೇಕಿದ್ರೆ ನಮ್ಮ ಹಾಸ್ಪಿಟಲಿಗೆ ಬನ್ನಿ. ನಮ್ಮಲ್ಲಿ ಬರೀ ಮೆಡಿಸಿನ್ ಮಾತ್ರ ಅಲ್ಲ, ನಾವು ಕೌನ್ಸಿಲಿಂಗ್ ಮಾಡ್ತೇವೆ, ಯೋಗ ಹೇಳಿಕೊಡ್ತೇವೆ, ಈವನ್ ಫುಡ್ ಅನ್ನ ನಾವು ಹೇಗೆ ಚೇಂಜ್ ಮಾಡಬಹುದು ಅಂತ ಹೇಳಿಕೊಡ್ತೇವೆ, ಪಥ್ಯಾಹಾರ ವಿಭಾಗ. ಅಟ್ ದ ಸೇಮ್ ಟೈಮ್ ಒಂದು ಪ್ರಶ್ನೆ, ಯಾಕೆ ಬರಲ್ಲ ಅಂತ ಹೇಳಿದ್ರೆ ಭಯ ಇದೆ. ಇನ್ನೊಂದ್ ಕಡೆ ಸಮಾಜ ಏನೇ ಹೇಳುತ್ತೆ ಅಂತ ಬಂದಾಗ, ಇನ್ನೊಂದ್ ಕಡೆ ಬರುವಂತ ಚಿಕಿತ್ಸೆಯ ವಿಚಾರದ ಬಗ್ಗೆ, ಅಂದ್ರೆ ಯಾವ್ದೊಂದು ಟ್ಯಾಬ್ಲೆಟ್ ಕೊಡ್ತಾರೆ, ಚಿಕಿತ್ಸೆ ಕೊಡ್ತಾರೆ ಅಂತ ಬಂದಾಗ, ಇದೇ ನನ್ನ ಜೀವನದಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾ ಅನ್ನುವಂತಹ ಪ್ರಶ್ನೆ, ಇದಕ್ಕೆ ನನ್ನ ಸೀಮಿತ ಆಗುತ್ತಾ, ನನ್ನ ಜೀವನ ಕೊನೆ ಆಗುತ್ತಾ? ಇದು ಇಲ್ಲ, ನಮ್ಮ ಆಯುರ್ವೇದದಲ್ಲಿ ಹರ್ಬಲ್ ಪ್ರಿಪರೇಷನ್ಸ್ ಅಂದ್ರೆ ಗಿಡಗಳಿಂದ ಮಾಡುವ ಪ್ರಿಪರೇಷನ್ಸ್ ಇರುತ್ತೆ, ಹರ್ಬೋ ಮಿನರಲ್ ಪ್ರಿಪರೇಷನ್ಸ್ ಬರ್ತದೆ, ಅಂದ್ರೆ ನಾವು ಮಾನಸಿಕ ರೋಗಕ್ಕೆ ಕೊಡುವ ಡ್ರಗ್ಸ್ಗಳು ಆ ತರ ಬರುತ್ತೆ. ಯಾವುದು ಸಹ ಡಿಪೆಂಡೆನ್ಸಿ ಇಲ್ಲ ಇಲ್ಲ ಇಲ್ಲ. ಮತ್ತೆ ನಾವು ಬರೀ ಮೆಡಿಸಿನ್ನ ಮೇಲೆ ಅಲ್ಲ, ಎಸ್ಪೆಷಲಿ ನಮ್ಮ ಹಾಸ್ಪಿಟಲ್ ಅಲ್ಲಿ ನಾವು ಬರೀ ಮೆಡಿಸಿನ್ ಮೇಲೆ ಡಿಪೆಂಡ್ ಆಗಿಲ್ಲ. ನಾನು ಅದನ್ನೇ ಆಗ ಹೇಳಿದ, ಅದನ್ನೇ ಮೆಡಿಸಿನ್ ಕೊಡ್ತೇವೆ, ನೆಸೆಸಿಟಿ ಇದ್ರೆ ಮೆಡಿಸಿನ್ ಕೊಡ್ತೇವೆ, ಇಲ್ಲದಿದ್ರೆ ಕೌನ್ಸಿಲಿಂಗ್ ಮಾಡಿಸ್ತೇವೆ, ಯೋಗ ಹೇಳಿ ಕೊಡ್ತೇವೆ, ಪ್ಲಸ್ ಆಹಾರದ ಬಗ್ಗೆ ಗಮನ ಕೊಡ್ತೇವೆ. ಇಷ್ಟೆಲ್ಲ ಒಟ್ಟಾಗಿ ಆಗುವಾಗ ಒಂದು ಓವರ್ ಆಲ್ ಡೆವಲಪ್ಮೆಂಟ್ ಆಗುತ್ತೆ. ಸೊ ಮೆಂಟಲಿ ದೇಲ್ ಫೀಲ್ ಗುಡ್. ಸೊ ಹಾಗಾಗಿ ನಿಮ್ಗೆ ಏನೇ ಸಮಸ್ಯೆ ಇದ್ರು ಬನ್ನಿ, ಪರಿಹಾರ ಕಂಡ್ಕೊಳ್ಳಿ. ಯಾವುದನ್ನು ತುಂಬಾ ಜೀವನ ಇಲ್ಲಿಗೆ ಎಂಡ್ ಆಗ್ಲಿಲ್ಲ, ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್, ಜಸ್ಟ್ ಅ ನ್ಯೂ ಬಿಗಿನಿಂಗ್. ಸೊ ವಿಲ್ ಡೂ ಇಟ್ ವೆಲ್. ಎಸ್ ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಸ್ ಮೇಡಮ್, ಲಕ್ಷ್ಮೀ ನಾಯರ್ ಅವರು, ಮೇಡಮ್ ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್ ಜನತೆಗೆ, ತಮ್ಮ ಸಂದೇಶ? Whoever feels need, we are there to listen and we are there to help. ಓಕೆ, ರೈಟ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಶಾರ್ಟ್ ಆ್ಯಂಡ್ ಬ್ಯೂಟಿಫುಲ್. ಎಸ್, ವಿಚಾರ ಯಾವ ರೀತಿ ಅಂತ ಹೇಳಿದ್ರೆ, ಕೋವಿಡ್ ಇದೆ, ಭಯ ಇದೆ, ಆತಂಕ ಇದೆ, ಎಲ್ಲವೂ ಇದೆ. ಆದರೆ ನಾವು ಇದನ್ನು ಹೋರಾಟ ಮಾಡಿ ಜಯಗಳಿಸಬೇಕು, ನಾವು ಇದರ ಜೊತೆ ಬದುಕಬೇಕು, ಕೋವಿಡ್ ಜೊತೆ ಬದುಕಬೇಕು ಅಂತ
ಕೇಂದ್ರ ಸರ್ಕಾರ ಈಗಾಗಲೇ ಹೇಳಿದೆ ಕೋವಿಡ್ ನೊಂದಿಗೆ ನಮ್ಮ ಜೀವನ ಅನ್ನೋದಾದ್ರೆ ಯಾವ ರೀತಿ ಬದುಕಬೇಕು ಅನ್ನೋದು ಗೊತ್ತಿಲ್ಲ. ಬದುಕಬೇಕು ಅಂತ ಹೇಳಿದ್ರೆ ನಮ್ಮ ಮಾನಸಿಕ ಸ್ಥಿಮಿತ ಏನಿದೆ ಅದು ಸದೃಢವಾಗಿರಬೇಕು. ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯ ಅತಿ ಅವಶ್ಯಕವಾಗಿರುವಂಥದ್ದು, ಅದನ್ನು ನಾವು ಕಡೆಗಣಿಸಬಾರ್ದು. ಯಾವತ್ತು ಮನುಷ್ಯನ ಮಾನಸಿಕ ಆರೋಗ್ಯ ಸದೃಢವಾಗಿರುತ್ತೆ ಆತ ಎಂತಹ ಸಾಧನೆ ಬೇಕಾದ್ರೂ ಮಾಡ್ತಾನೆ, ಎಂತಹ ಅಚೀವ್ಮೆಂಟ್ ಬೇಕಾದ್ರೂ ಮಾಡ್ತಾನೆ ಅನ್ನುವಂಥದ್ದು ಗೊತ್ತಿರುವಂತಹ ವಿಚಾರ. ಆದ್ರೆ ಎಲ್ಲೂ ಕೂಡ ಇಂತಹ ಒಂದು ಮಾನಸಿಕ ಆರೋಗ್ಯ ಸಿಗಲ್ಲ. ಸಿಗುವಂತದ್ದು ಇಂತಹ ಒಂದು ಆಯುರ್ವೇದದಲ್ಲಿ. ಆಯುರ್ವೇದ ಅನ್ನುವಂತಹ ಅಸ್ತ್ರ ಏನಿದೆ ಇದರಲ್ಲಿ ನಮ್ಮ ಕಣ್ಣಿಗೆ ಕಾಣದಂತಹ ವೈರಸ್ ಅನ್ನ ಓಡಿಸುವಂತಹ ಶಕ್ತಿ ಇದೆ ಅಂತ ಬಂದಾಗ ನಮ್ಮ ಮನಸ್ಸಿನ ಒಂದು ಆರೋಗ್ಯವನ್ನ ವೃದ್ಧಿ ಮಾಡುವಂತಹ ಶಕ್ತಿ ಇದ್ದೇ ಇರುತ್ತೆ ಅನ್ನುವಂಥದ್ದು ನಮ್ಮ ನಂಬಿಕೆ, ನಮ್ಮ ಭಾವನೆ. ಎಸ್ ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಅನ್ನುವಂತಹ ಒಂದು ಇವತ್ತಿನ ದಿನ ಏನಿದೆ ಈ ದಿನಕ್ಕೆ ಸೀಮಿತವಾಗಿರಬಾರದು. ನಮ್ಮ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳಿದ್ರೆ ನೇರವಾಗಿ ತಜ್ಞ ವೈದ್ಯರನ್ನ ಸಂಪರ್ಕ ಮಾಡಿ ನಮ್ಮ ಆರೋಗ್ಯ, ಅದೇ ರೀತಿ ನಮ್ಮ ಯಶಸ್ಸು ನಮ್ಮ ಕೈಯಲ್ಲಿದೆ. ಆದ್ರೆ ಮಾನಸಿಕ ಆರೋಗ್ಯ ಚೆನ್ನಾಗಿರಬೇಕು ಅಷ್ಟೇ. ಎಸ್ ಗಣ್ಯ ವ್ಯಕ್ತಿಗಳಿದ್ದಾರೆ ನಮ್ಮ ಜೊತೆ, ಡಾಕ್ಟರ್ ಅಮೃತ ಟಿಟಿ MD ಆಯು ಕಾರ್ಯ ಚಿಕಿತ್ಸಾ ವಿಭಾಗ ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಮಂಗಳೂರು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್ ಅದೇ ರೀತಿ ಡಾಕ್ಟರ್ ಲಕ್ಷ್ಮೀನಾಯರ್ ಅವರು MD ಆಯು ಮಾನಸಿಕ ರೋಗ ವಿಭಾಗ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರು, ಇದು ಕೋವಿಡ್ ಹಿನ್ನೆಲೆ ಮಾನಸಿಕ ಆರೋಗ್ಯ ಮತ್ತು ಚಿಕಿತ್ಸೆ ಯಾವ ರೀತಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ನಮ್ಮ ಆರೋಗ್ಯ ಇದೆ, ಆರೋಗ್ಯವನ್ನು ರಕ್ಷಿಸುವಂಥದ್ದು ನಮ್ಮ ಕೈಯಲ್ಲಿರುವಂಥದ್ದು. ಅಂಡ್ ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲ ನ್ಯೂಸ್ 24/7.